ಯುಟಿಎ ಆನ್ಲೈನ್ ವರ್ಕ್ಶಾಪ್ ಆನ್ ಇ ಕಂಟೆಂಟ್ ನಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಶಿಕ್ಷಕ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ಈ ಕಾರ್ಯಾಗಾರದ 4ನೇ ದಿನ. ಈ ದಿನ ನಾವು ಇ ಕಂಟೆಂಟ್ಗಳನ್ನು ಹೆಚ್ಚು ಇಂಟರಾಕ್ಟಿವ್ ಆಗಿ ತಯಾರಿಸೋದನ್ನ ಕಲಿಯೋಣ. ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಕಂಟೆಂಟ್ಗಳನ್ನು ಹಂಚಿಕೊಳ್ತೇವೆ, ಡಾಕ್ಯುಮೆಂಟ್ ಅಥವಾ PPT PDF ರೂಪದಲ್ಲಿ ಹಂಚಿಕೊಳ್ತೇವೆ. ಅದನ್ನು ಹೆಚ್ಚು ಡೈನಮಿಕ್ ಮಾಡೋದಕ್ಕಾಗಿ ನಾವು ಒಂದು ಇಂಟರಾಕ್ಟಿವ್ ಕಂಟೆಂಟನ್ನು, HYP ಇಂಟರಾಕ್ಟಿವ್ ಕಂಟೆಂಟನ್ನು ಕ್ರಿಯೇಟ್ ಮಾಡೋದನ್ನು ಇವತ್ತು ನೋಡೋಣ. HYP ಎನ್ನುವುದು HTML5 ಪ್ಯಾಕೇಜ್ನ ಒಂದು ಸಂಕ್ಷಿಪ್ತ ರೂಪ ಆಗಿದೆ. ಇದರಲ್ಲಿ ನಾವು ಇದು ಫ್ರೀ ಮತ್ತು ಓಪನ್ ಸೋರ್ಸ್ ಆಫ್ ಕಂಟೆಂಟ್ ಕೊಲಾಬ್ರೇಷನ್ ಫ್ರೇಮ್ವರ್ಕ್ ಇದ್ದು, ಇದರಲ್ಲಿ ನಾವು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಶೇರ್ ಮಾಡ್ಬೋದು ಹಾಗೂ ರೀಯೂಸ್ ಮಾಡ್ಬೋದು. ಇದು ಕ್ಲೌಡ್ ಸ್ಟೋರೇಜ್, ಬ್ರೌಸರ್ನಲ್ಲಿ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಆಗಿರೋ ಸೇವ್ ಆಗಿರುತ್ತೆ. ಇದಕ್ಕೆ ನಮಗೆ ಅಗತ್ಯ ಇರೋದು ಕೇವಲ 2 ಅಂಶಗಳು. ಒಂದು, HYP.org ನಲ್ಲಿ ನಮ್ಮ ಯೂಸರ್ ಅಕೌಂಟ್, ಮತ್ತು HYP ನಲ್ಲಿ ಈ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡುವ ಒಂದು ಸಾಮಾನ್ಯ ಜ್ಞಾನ. HYP.org ಅನ್ನ ಉಪಯೋಗಿಸ್ಕೊಂಡು ನಾವು ಫ್ರೀ ಆಗಿ ಆನ್ಲೈನ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಬಹುದಾಗಿದೆ. HYP.com ಅನ್ನೋದು ಕಮರ್ಷಿಯಲ್ ಸ್ಪೇಸ್ ಆಗಿದ್ದು ಪೇ ಆ್ಯಂಡ್ ಯೂಸ್ ಆಪ್ಷನ್ ಅನ್ನ ಕೊಡುತ್ತೆ. ನಾವು ಫ್ರೀ ಆಗಿ ಕಂಟೆಂಟ್, ಇಂಟರಾಕ್ಟಿವ್ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕಾಗಿ HYP.org HYP.org ಅನ್ನು ಮಾತ್ರ ಬಳಸ್ತೇವೆ. ಸೊ ಈಗ ನಾವು HYP.org ಅನ್ನು ಬಳಸ್ಕೊಂಡು ಈ ಎರಡು ಬಗೆಯ ಡ್ರ್ಯಾಗ್ ದ ವರ್ಡ್ಸ್ ಮತ್ತು ಮೆಮೊರಿ ಗೇಮ್ ಅಂತಕ್ಕಂತಹ ಎರಡು ರೀತಿಯ ಇಂಟರಾಕ್ಟಿವ್ ಕಂಟೆಂಟ್ಗಳನ್ನು ಮಾಡೋದನ್ನು ನೋಡೋಣ. ಸೊ ಈಗ ಮೊದಲಿಗೆ ನಾವು HYP.org ನ ನಮ್ಮ ಬ್ರೌಸರ್ನಲ್ಲಿ ಓಪನ್ ಮಾಡ್ಕೊಳ್ಬೇಕು. ಸೊ ಈಗ ಮೊದಲಿಗೆ ನಾವು ನಮ್ಮ ಬ್ರೌಸರ್ನ ಓಪನ್ ಮಾಡೋಣ. ಇಲ್ಲಿ HYP.org ಎಂದು ಟೈಪ್ ಮಾಡೋಣ. ಸೊ ಇದು HYP.org ನ ಪೇಜ್ ಬಂದಿದೆ. ಸೊ ಈಗ ನಾವು ನಮ್ಗೆ ಕಾಣ್ತಾ ಇರೋದು HYP.org ನ ಪೇಜ್. ದಯವಿಟ್ಟು ನೆನಪಿಡಿ, HYP.org ಇದು ಫ್ರೀ ಇಂಟರಾಕ್ಟಿವ್ ಕಂಟೆಂಟ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್. HYP.com ಅನ್ನೋದು ಕಮರ್ಷಿಯಲ್ ಸ್ಪೇಸ್. ಸೊ ನಾವು HYP.org ನ ಪೇಜ್ ನಲ್ಲಿ ಬಂದಿದ್ದೀವಿ. ಸೊ ಈಗ ಮೊದಲಿಗೆ ನಾವು ನಮ್ಮ ಯೂಸರ್ ಅಕೌಂಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಆಲ್ರೆಡಿ ಯೂಸರ್ ಅಕೌಂಟ್ ಇರೋಂಥವರು ಲಾಗಿನ್ ಆಪ್ಷನ್ ಅನ್ನ ಬಳಸಬಹುದು. ಯಾರಿಗೆ HYP ಅಲ್ಲಿ ತಮ್ಮ ಯೂಸರ್ ಅಕೌಂಟ್ ಹೊಂದಿರುವುದಿಲ್ಲ ಅವರು ಇಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮೊದಲಿಗೆ ಅಕೌಂಟ್ ಅನ್ನ, ಫ್ರೀ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಆಪ್ಷನ್ಗೆ ತಗೊಳ್ಳೋಣ. ಸೊ ಈಗ ಮೊದಲಿಗೆ ನಾವು HYP.org ನಲ್ಲಿ ನಮ್ಮ ಯೂಸರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಯೂಸರ್ ಅಕೌಂಟ್ ಕ್ರಿಯೇಷನ್ ಪೇಜ್. ಸೊ ಇಲ್ಲಿ ನಾವು ಕ್ರಿಯೇಟ್ ನ್ಯೂ ಅಕೌಂಟ್, ಅದಕ್ಕೆ ಯೂಸರ್ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್, ಈ ಮೂರು ಅಂಶಗಳು ಅತ್ಯಂತ ಅವಶ್ಯಕವಾಗಿದೆ. ಯೂಸರ್ ನೇಮ್ ಬಹಳ ಯುನೀಕ್ ಆದಂತಹ ಯೂಸರ್ ನೇಮ್ ಅನ್ನು ಮಾತ್ರ ಇದು ತಗೊಳ್ಳುತ್ತೆ. ಅಂದ್ರೆ ಅದೇ ಹೆಸರಿನಲ್ಲಿ ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಅದರಿಂದ ಒಂದು ಅಕೌಂಟ್ಗೆ ಒಂದು ಹೆಸರು ಮಾತ್ರ ಸಾಧ್ಯವಿದೆ. ಸೊ ಇದಕ್ಕೆ ಸ್ಪೇಸಸ್ ಆರ್ ಅಲೌಡ್. ಅದರಿಂದ ಅದೇ ಹೆಸರಿನವರು ಇದ್ರೆ ಮಧ್ಯದಲ್ಲಿ ನಿಮ್ಮ ಇನಿಷಿಯಲ್ ಅಥವಾ ಸರ್ ನೇಮ್ ಅವುಗಳ ನಡುವೆ ಸ್ಪೇಸಸ್ ಅನ್ನ ನಾವು ಬಳಸ್ಕೊಳ್ಬಹುದು. ಪಂಕ್ಚುಯೇಷನ್ ಅಲೌಡ್ ಇಲ್ಲ, ಆದ್ರೆ ಹೈಫನ್ಸ್ ನೋಡ್ಬೋದು, ಪೀರಿಯಡ್ಸ್, ಹೈಫನ್ಸ್, ಆಸ್ಟ್ರೋಫ್ಸ್, ಈ ರೀತಿ ಅಂಡರ್ಸ್ಕೋರ್ಸ್ ಇವುಗಳನ್ನ ಕೂಡ ನಾವು ಬಳಸ್ಕೊಂಡು ನಮ್ಮ ಯೂಸರ್ ನೇಮ್ ಅನ್ನ ಪಡ್ಕೊಳ್ಬಹುದಾಗಿದೆ. ಸೊ ಈಗ ನಾವು ಯೂಸರ್ ನೇಮ್ ಅನ್ನ ಟೈಪ್ ಮಾಡೋಣ. ಯೂಸರ್ ನೇಮ್ ಮತ್ತೆ ಇಮೇಲ್ ಅಡ್ರೆಸ್. ಯೂಸರ್ ನೇಮ್ ಮತ್ತೆ ಇಮೇಲ್ ಅಡ್ರೆಸ್ ಆದ್ಮೇಲೆ ನಾವು
ಪಾಸ್ವರ್ಡ್ ಅನ್ನ ಟೈಪ್ ಮಾಡ್ಬೇಕಾಗಿದೆ. ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಸ್ಟ್ರೆಂತ್ ವೀಕ್ ಅಂತ ಇದೆ. ಪಾಸ್ವರ್ಡ್ ಸ್ಟ್ರೆಂತ್ ನಾವು ಸ್ಟ್ರಾಂಗ್ ಆದ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಪಾಸ್ವರ್ಡ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಅಟ್ ಲೀಸ್ಟ್ 6 ಕ್ಯಾರೆಕ್ಟರ್ಸ್. ಮೋರ್ ದ್ಯಾನ್ 6 ಕ್ಯಾರೆಕ್ಟರ್ಸ್ ಕೂಡ ಇಟ್ಕೊಳ್ಬಹುದು. ಮತ್ತು ನಿಮ್ಮ ಪಾಸ್ವರ್ಡ್ ಅಲ್ಲಿ ಲೋಯರ್ ಕೇಸ್, ಅಪ್ಪರ್ ಕೇಸ್, ನಂಬರ್ ಹಾಗೂ ಪಂಕ್ಚುಯೇಷನ್ ಅಥವಾ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಬಳಸ್ಕೊಂಡು ನಮ್ಮ ಪಾಸ್ವರ್ಡ್ ಅನ್ನ ಟೈಪ್ ಮಾಡೋಣ. ಸೊ ಪಾಸ್ವರ್ಡ್ ಸ್ಟ್ರೆಂತ್ ವೀಕ್ ಇದೆ, ಮತ್ತು ಈಗ ಅದು ನಾವು ಈ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಿದಾದ್ಮೇಲೆ ನಮ್ಗೆ ಅದು ಸ್ಟ್ರಾಂಗ್ ಆಗಿ ಬಂದಿದೆ. ಮತ್ತೊಮ್ಮೆ ಪಾಸ್ವರ್ಡ್ ಅನ್ನ ಕನ್ಫರ್ಮ್ ಮಾಡೋಣ. ಪಾಸ್ವರ್ಡ್ ಮ್ಯಾಚ್ ಎಸ್ ಅಂತ ಬಂದಿದೆ, ಹಾಗಾದ್ರೆ ನಾವು ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡು ಸರಿಯಾಗಿ ಟೈಪ್ ಮಾಡಿದೀವಿ. ಈಗ ನಾವು ಮಾಡಿದ್ದು ಯೂಸರ್ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹಾಗೂ ಕನ್ಫರ್ಮ್ ಪಾಸ್ವರ್ಡ್. ನಂತರ ನಾವು ಇಲ್ಲಿ ಕ್ಯಾಪ್ಚಾ, ಮಷಿನ್ ಆಟೋಮ್ಯಾಟಿಕ್ ಸಬ್ಮಿಷನ್ಗಳನ್ನ ಪ್ರಿವೆಂಟ್ ಮಾಡೋದಕ್ಕಾಗಿ ಇಲ್ಲಿ ಸಾಮಾನ್ಯವಾಗಿ ಒಂದು ಕ್ಯಾಪ್ಚಾ ಕ್ವೆಶನ್ಸ್ ಇದ್ದೇ ಇರುತ್ತೆ. ಇದನ್ನ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ, ವಾಟ್ ಡೂ ಯು ಗೆಟ್ ಇಫ್ ಯು ಆಡ್ ಟೂ ನಂಬರ್ 2 and 4? ದ ಆನ್ಸರ್ ಇಸ್ 6. ಆನ್ಸರ್ ಇಸ್ 3-letter word. ಆನ್ಸರ್ 6 ಅನ್ನೋದು ಗೊತ್ತು, ಆದ್ರೆ ನಾವು ನ್ಯೂಮೆರಿಕಲ್ 6 ಅನ್ನ ಟೈಪ್ ಮಾಡೋ ಹಾಗಿಲ್ಲ. ಆನ್ಸರ್ ಅನ್ನ 3-letter word ಅಂತ ಹೇಳಿರೋದ್ರಿಂದ 6 ಅಂತ ಹೇಳಿ ವರ್ಡ್ಸ್ ನಲ್ಲಿ ಟೈಪ್ ಮಾಡೋಣ. ಮತ್ತು ಇಲ್ಲಿ ಪಿಂಕ್ ಅಲ್ಲಿ ಕಾಣಿಸ್ತಾ ಇದೆ ಕ್ರಿಯೇಟ್ ನ್ಯೂ ಅಕೌಂಟ್. ಸೊ ಇದನ್ನ ಒತ್ತಿದಾಗ, ಕ್ರಿಯೇಟ್ ನ್ಯೂ ಅಕೌಂಟ್ ಅನ್ನ ಪ್ರೆಸ್ ಮಾಡಿದಾಗ ನಮ್ಮ ಅಕೌಂಟ್ ಕ್ರಿಯೇಟ್ ಆಗತ್ತೆ. ಈಗ ಇಲ್ಲಿ ವಂದನಾ ಇಸ್ ಆಲ್ರೆಡಿ ಟೇಕನ್, ಈ ಇಮೇಲ್ ಅಡ್ರೆಸ್ ಅಲ್ಲಿ ನನ್ನ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಾನು ಮತ್ತೊಮ್ಮೆ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅನೇಕರು ಇದ್ರ ಈ HYP ಅಕೌಂಟ್ ಕ್ರಿಯೇಟ್ ಮಾಡಿಲ್ಲದೆ ಇದ್ದಾಗ ನೀವು ಈ ಹಂತಗಳನ್ನ ಉಪಯೋಗಿಸಿದಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಅನ್ನುವಂತಹ ಒಂದು ಮೆಸೇಜ್ ಬರುತ್ತೆ. ಈಗ ನಾನು ಇದೇ ಹೆಸರು ಮತ್ತು ಇಮೇಲ್ ಅನ್ನ ಕೊಟ್ಟು ಆಲ್ರೆಡಿ ರಿಜಿಸ್ಟರ್ಡ್ ಅಕೌಂಟ್ ಇರೋದ್ರಿಂದ ನಾನೀಗ ಲಾಗಿನ್ ಆಪ್ಷನ್ಗೆ ಹೋಗ್ತೇನೆ. ಇಲ್ಲಿ ಕೂಡ ನಮ್ಗೆ ಲಾಗಿನ್ ಅಂತ ಕಾಣಿಸ್ತಾ ಇದೆ, ಹಾಗೂ ಇಲ್ಲಿ ಮೇನ್ ಪೇಜ್ ನ ಲಾಗಿನ್ ಅನ್ನೋ ಬಟನ್ ಇಲ್ಲಿ ಸಹ ಇದೆ. ನಾನೀಗ ಇಲ್ಲಿ ಲಾಗಿನ್ ಅನ್ನ ಪ್ರೆಸ್ ಮಾಡ್ತೀನಿ. ಲಾಗಿನ್, ಯೂಸರ್ ಅಕೌಂಟ್ ಆಲ್ರೆಡಿ ಇರೋರು ಈಗ ಲಾಗಿನ್ ಪ್ರೆಸ್ ಮಾಡಿದಾಗ ನಾವು ನಮ್ಮ ಯೂಸರ್ ನೇಮ್ ಅಥವಾ ಇಮೇಲ್ ಅಡ್ರೆಸ್ ಯಾವ್ದಾದ್ರು ಒಂದು ಯುನೀಕ್ ಆದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಟೈಪ್ ಮಾಡುವುದರ ಮೂಲಕ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಟೈಪ್ ಮಾಡುವುದರ ಮೂಲಕ ಲಾಗಿನ್ ಬಟನ್ ಒತ್ತಿದಾಗ ನಮ್ಗೆ ನಮ್ಮ HYP ಅಕೌಂಟ್ ಪೇಜ್ ಓಪನ್ ಆಗುತ್ತೆ. ಇದು ನೋಡಿ, ಇದು ನಮ್ಮ HYP ಮೇನ್ ಅಕೌಂಟ್ ಪೇಜ್. ಇಲ್ಲಿ HYP ಈ ಡಾಕ್ಯುಮೆಂಟೇಶನ್ ಫೋರಂ ಎಲ್ಲ ಇದೆ, ಹಾಗೂ ಇಲ್ಲಿ ನಮ್ಗೆ ಲಾಗಿನ್ ಮತ್ತು ಕ್ರಿಯೇಟ್ ಲಾಗಿನ್ ಆಪ್ಷನ್ ಇತ್ತು. ಇದು ನಮ್ಮ ಅಕೌಂಟ್ ಪೇಜ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಮೈ ಅಕೌಂಟ್ ಅನ್ನುವಂತಹ ಪೇಜ್ ಮತ್ತು ಲಾಗ್ಔಟ್ ಆಪ್ಷನ್ ಇವೆರಡು ನಮ್ಗೆ ಕಾಣಿಸ್ತಾ ಇದೆ. ಸೊ ಇದು ನಮ್ಮ ಮೈ ಅಕೌಂಟ್ ಪೇಜ್. ಸೊ ನನ್ನ ಯೂಸರ್ ನೇಮ್ ಇದೆ, ಹಾಗೂ ಇಲ್ಲಿ ಪ್ರೊಫೈಲ್ ಪಿಕ್ಚರ್, ಇವುಗಳನ್ನೆಲ್ಲ ನಾವು ಸೆಟ್ ಮಾಡ್ಕೊಳ್ಬಹುದು. ಪ್ರೊಫೈಲ್ ಪಿಕ್ಚರ್ ಮತ್ತು ನೋಡ್ಬೋದು ಆಸ್ ಎ ಮೆಂಬರ್ ಸಿನ್ಸ್ 8 months, ಅಂದ್ರೆ ಇಷ್ಟು ಕಾಲದಿಂದ ನಾವು ಈ HYP ಅಲ್ಲಿ ಖಾತೆಯನ್ನ ಹೊಂದಿದ್ದು ಇಲ್ಲಿ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಿದೀವಿ ಅನ್ನೋದು ಕೂಡ ಇದು ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಹಾಗೂ ಇಲ್ಲಿ ನಮ್ಗೆ ವ್ಯೂ, ಎಡಿಟ್, ಕಂಟೆಂಟ್ಸ್ ಅಂತ ಹೇಳಿ ಅನೇಕ ಸೆಕ್ಷನ್ಸ್ ಗಳಿದೆ. ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಕಂಟೆಂಟ್ ಗಳನ್ನ ಕೂಡ ಇಲ್ಲಿ ನಾವು ಕಾಣಬಹುದು. ಸೊ ಈಗ ನಾವು ಒಂದು ಕಂಟೆಂಟ್ ಅನ್ನ, ಒಂದು ಇಂಟರಾಕ್ಟಿವ್ ಕಂಟೆಂಟ್, ನಾವು ಮೊದಲೇ ತಿಳಿಸಿದ ಹಾಗೆ ಡ್ರ್ಯಾಗ್ ದ ವರ್ಡ್ಸ್ ಮತ್ತು ಮೆಮೊರಿ ಗೇಮ್, ಈ ಎರಡು ರೀತಿಯ ಕಂಟೆಂಟ್ ಗಳನ್ನ ಇವತ್ತು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ವಿ. ಈಗ ನಾವು ಒಂದು ಡ್ರ್ಯಾಗ್ ದ ವರ್ಡ್ಸ್ ಅನ್ನುವಂತಹ ಕಂಟೆಂಟ್ ಹೇಗಿರುತ್ತೆ ಅನ್ನುವ ಒಂದು ಡೆಮೋ ಅನ್ನ ತೋರಿಸ್ತೇನೆ. ಇಲ್ಲಿ ಒಂದು ನಮ್ಮ ಕಂಟೆಂಟ್ ಸೆಕ್ಷನ್ ಅಲ್ಲಿ, ವ್ಯೂ ನಲ್ಲಿ ಇರುವ ಎಲ್ಲಾ ಕಂಟೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಮ್ಮ ಕಂಟೆಂಟ್ಸ್ ಲಭ್ಯವಿದೆ. ಹಾಗೆಯೇ ನಾವು ಕಂಟೆಂಟ್ ಆಪ್ಷನ್ಗೆ ಹೋದಾಗ ಕೂಡ ನಾವು ಕ್ರಿಯೇಟ್ ಮಾಡಿರುವ ಅಲ್ಲಿ
ರೀಸೆಂಟ್ ಮಾತ್ರ ಇತ್ತು. ಈಗ ಇಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವ ಎಲ್ಲ ಕಂಟೆಂಟ್ಗಳು ಇಲ್ಲಿ ಲಭ್ಯವಿದೆ. ಸೊ ನಾವು ಕಂಟೆಂಟ್ ಸೆಕ್ಷನ್ ಅಲ್ಲಿ ಮೊದಲಿನಿಂದ ಮಾಡಿರುವ ಎಲ್ಲ ಕಂಟೆಂಟ್ಗಳು ಸಿಗುತ್ತೆ. ವ್ಯೂ ಸೆಕ್ಷನ್ ಅಲ್ಲಿ ರೀಸೆಂಟ್ ಆಗಿರುವ ಕಂಟೆಂಟ್ಸ್ಗಳು ಮಾತ್ರವೇ ಸಿಕ್ಕಿರುತ್ತೆ. ಸೊ ಈಗ ನಾವು ಒಂದು ಡ್ರ್ಯಾಗ್ ದ ವರ್ಡ್ಸ್ ನ ಡೆಮೋ ನೋಡೋಣ. ಸೊ ಇದು ALU ಡ್ರ್ಯಾಗ್ ದ ವರ್ಡ್ಸ್ ಅಂತ ಅನ್ನುವ ಒಂದು ಇಂಟರಾಕ್ಟಿವ್ ಕಂಟೆಂಟ್ ಆಗಿದೆ. ಸೊ ಈ ಇಲ್ಲಿ ಒಂದು ಪ್ರಶ್ನೆ ಇದೆ, ಡ್ರ್ಯಾಗ್ ದ ವರ್ಡ್ಸ್ ಇನ್ ಟು ದ ಕರೆಕ್ಟ್ ಬಾಕ್ಸಸ್. ಸೊ ಇಲ್ಲಿ ಒಂದು ವಾಕ್ಯವಿದ್ದು ಅದರಲ್ಲಿ ಎರಡು ಬ್ಲಾಂಕ್ ಸ್ಪೇಸಸ್ ನ ನಾವು ಕಾಣ್ತಾ ಇದೀವಿ. ಈ ರೆಕ್ಟಾಂಗ್ಯುಲರ್ ಸ್ಪೇಸಸ್ ಖಾಲಿ ಇದೆ ಮತ್ತು ಬಹುಶಃ ಅಲ್ಲಿಗೆ ಹೊಂದುವಂತಹ ಪದಗಳು ಇಲ್ಲಿ ಕೊನೆಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇದು ಹೇಳ್ತಾ ಇದೆ, ಅರಿಥ್ಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇನ್ CPU ಪರ್ಫಾರ್ಮ್ಸ್ ಆಲ್ ಡ್ಯಾಶ್ ಕ್ಯಾಲ್ಕುಲೇಷನ್ಸ್ ಅಂಡ್ ಡ್ಯಾಶ್ ಆಪರೇಷನ್ಸ್. ಸೊ ಬಹುಶಃ ಈ ಪದಗಳಲ್ಲಿ ಇದು ಉತ್ತರ ಇರಬಹುದು ಇಲ್ಲಿ ಅಂತ ಹೇಳಿ ನಾವು ನೋಡೋಣ. ಸೊ ಇವುಗಳಿಗೆ ಡ್ರ್ಯಾಗ್ ಮಾಡಿ ಎಲ್ಲಿ ಬೇಕೋ ಆ ಜಾಗದಲ್ಲಿ ನಾವು ಇದನ್ನ ಫಿಕ್ಸ್ ಮಾಡಬಹುದಾಗಿದೆ. ಸೊ ಈಗ ನಾವು ಈ ಎರಡು ಖಾಲಿ ಜಾಗಗಳನ್ನ ಭರ್ತಿ ಮಾಡಿದ್ದೇವೆ ಮತ್ತು ನಮ್ಮ ಉತ್ತರ ಸರಿ ಇದೆಯಾ ಅನ್ನೋದನ್ನ ನೋಡೋಣ. ಸೊ ಚೆಕ್ ಆಪ್ಷನ್ ಅನ್ನ ಬಳಸಿದಾಗ ನಮ್ಗೆ ಗೊತ್ತಾಯ್ತು ಇದು ಉತ್ತರ ತಪ್ಪಿದೆ, ಹಾಗೂ ನಮ್ಗೆ ಎರಡು ಆಪ್ಷನ್ಸ್ ತೋರಿಸ್ತಾ ಇದೆ, ಶೋ ಸಲ್ಯೂಷನ್ ಮತ್ತು ರೀಟ್ರೈ. ನಾವು ಪುನಃ ಇದನ್ನ ಪ್ರಯತ್ನಿಸಬಹುದು ಮತ್ತು ಉತ್ತರವನ್ನ ಕೂಡ ಇಲ್ಲಿ ನೋಡಬಹುದು. ಉತ್ತರವನ್ನ ಗಮನಿಸಿದಾಗ ನಾವು ಅರಿಥ್ಮ್ಯಾಟಿಕ್ ಮತ್ತೆ ಲಾಜಿಕ್ ಅನ್ನುವಂತಹ ಉತ್ತರಗಳ ಸ್ಥಾನವನ್ನ ಅದಲು ಬದಲು ಮಾಡಿದ್ವು. ಸೊ ಈಗ ಮತ್ತೊಮ್ಮೆ ಪ್ರಯತ್ನಿಸೋಣ. ಸೊ CPU ಪರ್ಫಾರ್ಮ್ಸ್ ಆಲ್ ಅರಿಥ್ಮೆಟಿಕ್ ಕ್ಯಾಲ್ಕುಲೇಷನ್ಸ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಸೊ ಈಗ ನಾವು ಇದನ್ನ ಚೆಕ್ ಮಾಡೋಣ. ಹೌದು, ಉತ್ತರ ಸರಿ ಇದೆ ಹಾಗೂ ಎರಡು ಪೂರ್ಣ ಅಂಕಗಳನ್ನ ನಾವು ಪಡೆದಿದ್ದೇವೆ, ಹಾಗೂ ನಾವು ಗಮನಿಸಬಹುದು ನಮ್ಮ ಫೀಡ್ಬ್ಯಾಕ್ ಕೂಡ ಇಲ್ಲಿ ಬಂದಿದೆ. ಸೊ ಈ ರೀತಿ ನಾವು ಕಂಟೆಂಟ್ಗಳನ್ನ ನಾವು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವಾಗ ಈ ತರಹ ಡೈನಮಿಕ್ ಆದಂತಹ ಕಂಟೆಂಟ್ಗಳನ್ನ ಕೊಟ್ಟಾಗ ಅವರಿಗೂ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹಾಗೂ ಅದರ ಒಂದು ಪ್ರತಿಕ್ರಿಯೆಯನ್ನ ಪಡೆಯೋದಕ್ಕೆ ಬಹಳ ಅನುಕೂಲವಾಗುವಂತಹ ಒಂದು ಕಂಟೆಂಟ್ ಪ್ರಕಾರವಾಗಿದೆ ಇದು. ಈಗ ನಾವು ಇಂತಹ ಒಂದು ಡ್ರ್ಯಾಗ್ ದ ವರ್ಡ್ಸ್ ಗಳನ್ನ ಈ H5P ಅಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಸೊ ನಾವು ಯಾವುದೇ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕಾಗಿ ನಾವು ನಮ್ಮ ಮೈ ಅಕೌಂಟ್ ಪೇಜ್ಗೆ ಹೋಗ್ಬೇಕು. ಮೈ ಅಕೌಂಟ್ ಪೇಜ್ ನಲ್ಲಿ ನಮ್ಗೆ ಇಲ್ಲಿ ಟ್ರೈ ಔಟ್ H5P ಅಂತ ಕಾಣಿಸ್ತಾ ಇದೆ. ಈ ಟ್ರೈ ಔಟ್ H5P ಯನ್ನ ಪ್ರೆಸ್ ಮಾಡಿದಾಗ ಕೂಡ ನಾವು ಹೊಸ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಅಥವಾ ಕಂಟೆಂಟ್ ಪೇಜ್ ನಲ್ಲಿ ಕ್ರಿಯೇಟ್ ನ್ಯೂ ಅಂತ ಹೇಳಿ ಇರುತ್ತೆ. ಸೊ ಕ್ರಿಯೇಟ್ ನ್ಯೂ ಕಂಟೆಂಟ್ ಅಥವಾ ಮೈನ್ ಅಕೌಂಟ್ ಪೇಜ್ ನಲ್ಲಿರುವಂತಹ ಟ್ರೈ ಔಟ್ H5P. ಈ ಟ್ರೈ ಔಟ್ H5P ಯನ್ನ ನಾವು ಪ್ರೆಸ್ ಮಾಡಿದಾಗ ನಾವು ಇಂಟರಾಕ್ಟಿವ್ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡುವ ಪೇಜ್ಗೆ ಬಂದಿದ್ದೀವಿ. ಈ ಹಿಂದಿನದ್ದು ನೋಡಿದ್ದು ನಮ್ಮ H5P ಯ ಮೈ ಅಕೌಂಟ್ ಪೇಜ್, ಮತ್ತು ಇದು H5P ಗಳನ್ನ ಕ್ರಿಯೇಟ್ ಮಾಡುವ ಪೇಜ್. ಸೊ ಕ್ರಿಯೇಟ್ ಕಂಟೆಂಟ್ ಪೇಜ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಸುಮಾರು 43 ಬಗೆಯ ಕಂಟೆಂಟ್ಗಳನ್ನ ನಾವು H5P ಅಲ್ಲಿ ಕ್ರಿಯೇಟ್ ಮಾಡಬಹುದಾಗಿದ್ದು ಅವುಗಳ ಲಿಸ್ಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಡ್ರ್ಯಾಗ್ ದ ವರ್ಡ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ಹಾಗಾಗಿ ಇಲ್ಲಿ ಸರ್ಚ್ ಬಾರ್ ನಲ್ಲಿ ನಾವು ಡ್ರ್ಯಾಗ್ ವರ್ಡ್ಸ್ ಅಂತ ಟೈಪ್ ಮಾಡಬಹುದು. ಸೊ ಡ್ರ್ಯಾಗ್ ವರ್ಡ್ಸ್ ಅಂತ ಟೈಪ್ ಮಾಡ್ತಿದ್ದಾಗೆ ನಮ್ಗೆ ಇಲ್ಲಿ ಕೆಳಗಡೆ ಬಾಕ್ಸ್ ನಲ್ಲಿ ಅದು ಐಟಮ್ಸ್ ಎಲ್ಲ ಚೇಂಜ್ ಆಗಿ ಕಾಣಿಸ್ಬೋದು. ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್, ಡ್ರ್ಯಾಗ್ ದ ವರ್ಡ್ಸ್ ಕ್ವಿಜ್ ಈ ರೀತಿ ಬದಲಾವಣೆ ಆಗಿ ಬಂದಿದೆ. ಸೊ ಡ್ರ್ಯಾಗ್ ದ ವರ್ಡ್ಸ್ ಅನ್ನುವಂತಹದ್ದು ನಮ್ಗೆ ಬೇಕಾಗಿರೋದು. ಸೊ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಡ್ರ್ಯಾಗ್ ದ ವರ್ಡ್ಸ್ ಅಂತ ಹೇಳಿದಾಗ ನಮ್ಗೆ ಅದು ಒಂದೇ ಕಂಟೆಂಟ್ ಪ್ರಕಾರ ಇಲ್ಲಿ ಓಪನ್ ಆಗಿದೆ. ಸೊ ಈಗ ನಾವು ಡ್ರ್ಯಾಗ್ ದ ವರ್ಡ್ಸ್ ಅನ್ನುವಂತಹ ಕಂಟೆಂಟ್ ಟೈಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ H5P ಅಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇರೋ ಕಂಟೆಂಟ್ ಟೈಪ್ ಇಲ್ಲಿ ಕಾಣಿಸ್ತಾ ಇದೆ, ಡ್ರ್ಯಾಗ್ ದ ವರ್ಡ್ಸ್. ಇದಕ್ಕೆ ನಮ್ಗೆ ನಾವು ನೀಡಬೇಕಾಗಿರೋದು ಕೇವಲ 3 ಅಂಶಗಳು. ಒಂದು, ಡ್ರ್ಯಾಗ್ ದ ವರ್ಡ್ಸ್
ಕ್ರಿಯೇಟ್ ಮಾಡ್ತಾ ಇದೀವಲ್ಲ ಅದರ ಟೈಟಲ್ ಮತ್ತೆ ಅದಕ್ಕೆ ಒಂದು ಟಾಸ್ಕ್ ಡಿಸ್ಕ್ರಿಪ್ಷನ್, ಏನ್ ಟಾಸ್ಕ್ ಅನ್ನ ನಾವು ವಿದ್ಯಾರ್ಥಿಗಳಿಂದ ಬಯಸ್ತೀವಿ ಆ ಒಂದು ಟಾಸ್ಕ್ ನ ಡಿಸ್ಕ್ರಿಪ್ಷನ್, ಮತ್ತು ನಾವು ವಿದ್ಯಾರ್ಥಿಗಳೊಂದಿಗೆ ನೀಡಬಹುದಾದಂತಹ ಒಂದು ಕಂಟೆಂಟ್ ಅನ್ನ ಇಲ್ಲಿ ಟೈಪ್ ಮಾಡ್ತಾ ಇದ್ದೀವಿ. ಸೊ ಈ ಮೂರು ಅಂಶಗಳ ನಂತರ ನಾವು ಇದನ್ನ ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡಬಹುದು, ಸೇವ್ ಬಟನ್ ಇದೆ. ಸೇವ್ ಮಾಡಿದ ಕೂಡಲೇ ನಮ್ಮ ಕಂಟೆಂಟ್ ಸೇವ್ ಆಗುತ್ತೆ. ಸೊ ಈಗ ನಾವು ನಮ್ಮ ಟೈಟಲ್ ಅನ್ನ ಕೊಡೋಣ. ನಾನೀಗ ಲೀವ್ಸ್ ಬಗ್ಗೆ ಒಂದು ಡ್ರ್ಯಾಗ್ ದ ವರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಟೈಟಲ್ ಲೀವ್ಸ್ ಡ್ರ್ಯಾಗ್ ದ ವರ್ಡ್ಸ್ ಅಂತ ಆಗಿರ್ಲಿ. ಟಾಸ್ಕ್ ಡಿಸ್ಕ್ರಿಪ್ಷನ್ ಡ್ರ್ಯಾಗ್ ದ ವರ್ಡ್ಸ್ ಇನ್ ಟು ಕರೆಕ್ಟ್ ಬಾಕ್ಸಸ್, ಇದನ್ನ ಹಾಗೆ ರಿಟೈನ್ ಮಾಡ್ಕೊಳ್ತೀನಿ, ಅಥವಾ ಇದರ ಜೊತೆ ಇದನ್ನ ಎರೇಸ್ ಕೂಡ ಮಾಡಬಹುದು, ಹಾಗೂ ಅದರ ಬದಲಾಗಿ ನಾವು ಅಥವಾ ಇದರೊಟ್ಟಿಗೆ ಬೇರೆ ಇನ್ನೇನಾದ್ರೂ ವಾಕ್ಯಗಳನ್ನ ಸೇರಿಸೋದಿದ್ರೆ ಅದನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ನಾನು ಯಾವುದೇ ಬದಲಾವಣೆ ಮಾಡ್ತಾ ಇಲ್ಲ, ಇದನ್ನ ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಟೆಕ್ಸ್ಟ್, ನಾವು ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಳ್ಬೇಕಾದಂತಹ ಟೆಕ್ಸ್ಟ್, ನಮ್ಮ ಕಂಟೆಂಟ್ ಯಾವ ರೀತಿ ಇಂಟರಾಕ್ಟಿವ್ ಬೇಕಿದೆ ಅದನ್ನ ಇಲ್ಲಿ ನಾವು ಟೈಪ್ ಮಾಡೋಣ. ಒಂದು ಪುಟ್ಟ ವಾಕ್ಯ, ಜನರಲಿ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್, ಹೌದಲ್ವಾ? ಮತ್ತು ದ ಕಲರ್ ಆಫ್ ದ ಲೀವ್ಸ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಸೊ ಈ ರೀತಿ ಒಂದು ವಾಕ್ಯವನ್ನ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಯಾವುದು ಬಹಳ ಮುಖ್ಯವಾದ ಪದ ಅಂತ ಅನ್ಸುತ್ತೆ ಅವುಗಳನ್ನ ಡ್ರ್ಯಾಗ್ ಮಾಡುವಂತಹ ಆಪ್ಷನ್ಗೆ ಸೆಟ್ ಮಾಡಬೇಕು. ಸೊ ಇಲ್ಲಿ ಜನರಲಿ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್, ಸೊ ಗ್ರೀನ್ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ಪದ. ಹಾಗೆಯೇ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅನ್ನೋದು ಇದೆ. ಈ ಎರಡು ಪದಗಳಿಗೆ ನಾವು ಈ ಡೈನಾಮಿಕ್ ರೀತಿಯಲ್ಲಿ ಈ ಪದಗಳನ್ನ ಸೆಟ್ ಮಾಡಬೇಕಾಗಿದೆ. ಸೊ ಆಗ ನಮ್ಮ ಈ ಕಂಟೆಂಟ್ ಇಂಟರಾಕ್ಟಿವ್ ಆಗಿ ಹೊರಹೊಮ್ಮುತ್ತೆ. ಸೊ ಅದಕ್ಕಾಗಿ ನಾವು ಈ ಪದಗಳ ಹಿಂದೆ ಹಾಗೂ ಮುಂದೆ ನಾವು ಆಸ್ಟ್ರಿಕ್ ಬಟನ್ ಅನ್ನ ಟೈಪ್ ಮಾಡೋಣ. ಸೊ ಪದಗಳ ಹಿಂದೆ ಯಾವುದೇ ಸ್ಪೇಸ್ ಬಿಡದಿರಾ, ಜಿ ಮತ್ತು ಎನ್ ಗಳ ಮುಂದೆ, ಜಿ ಪದದ ಅಕ್ಷರದ ಹಿಂದೆ ಮತ್ತು ಎನ್ ಅಕ್ಷರದ ಮುಂದೆ ನಾವು ಸ್ಟಾರ್ ಅಥವಾ ಆಸ್ಟ್ರಿಕ್ ಬಟನ್ ಅನ್ನ ಟೈಪ್ ಮಾಡ್ತಾ ಇದ್ದೀವಿ. ಹಾಗೆ ಕ್ಲೋರೋಫಿಲ್ ನ ಹಿಂಬದಿ ಹಾಗೂ ಮುಂದೆ ನಾವು ಆಸ್ಟ್ರಿಕ್ ಬಟನ್ ಅನ್ನ ಟೈಪ್ ಮಾಡ್ತಾ ಇದ್ದೀವಿ. ಈಗ ನಾವು ಸೇವ್ ಅನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಕಂಟೆಂಟ್ ಕ್ರಿಯೇಟ್ ಆಗತ್ತೆ. ನಾವು ಇಲ್ಲಿಗೆ ಮತ್ತೊಮ್ಮೆ ಗಮನಿಸಬಹುದು, ನಾವು ಟೈಟಲ್ ಅನ್ನ ಕೊಟ್ಟಿದ್ದೀವಿ, ಲೀವ್ಸ್ ಡ್ರ್ಯಾಗ್ ದ ವರ್ಡ್ಸ್ ಅನ್ನೋದು ನಮ್ಮ ಕಂಟೆಂಟ್ ನ ಹೆಸರಾಗಿದೆ. ಅದಕ್ಕೆ ಒಂದು ಟಾಸ್ಕ್ ಡಿಸ್ಕ್ರಿಪ್ಷನ್ ಬೈ ಡಿಫಾಲ್ಟ್ ಏನಿತ್ತು ಅದನ್ನ ಹಾಗೆ ಉಳಿಸ್ಕೊಂಡಿದ್ದೀವಿ, ಮತ್ತು ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ದೀವಿ. ನಮ್ಗೆ ಬಹಳ ಮುಖ್ಯವೆನಿಸಿದಂತಹ ಪದಗಳಿಗೆ ನಾವು ಡೈನಮಿಸಿಟಿ ಕೊಡೋದಕ್ಕಾಗಿ ಆ ಪದಗಳ ಹಿಂಬದಿ ಹಾಗೂ ಮುಂಬದಿಯಲ್ಲಿ ಯಾವುದೇ ಸ್ಪೇಸ್ ಬಿಡದಿರಾ ಆಸ್ಟ್ರಿಕ್ ಬಟನ್ ಅನ್ನ ಟೈಪ್ ಮಾಡಿದ್ದೀವಿ. ಈಗ ನಾವು ಇದನ್ನ ಸೇವ್ ಮಾಡೋದ್ರಿಂದ ನಾವು ಇಂಟರಾಕ್ಟಿವ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡದಂತೆ ಆಯ್ತು. ಸೊ ಈಗ ನಾವು ನೋಡ್ತಾ ಇದ್ದೀವಿ, ಇದು ಲೀವ್ಸ್ ಡ್ರ್ಯಾಗ್ ದ ವರ್ಡ್ಸ್ ಎಂಬಂತಹ ಒಂದು ಇಂಟರಾಕ್ಟಿವ್ ಕಂಟೆಂಟ್ ಅನ್ನ ಈಗ ನಾವು ಕ್ರಿಯೇಟ್ ಮಾಡಿದೀವಿ, ಮತ್ತು ಇದು ಲೀವ್ಸ್ ಡ್ರ್ಯಾಗ್ ದ ವರ್ಡ್ಸ್ ಕ್ರಿಯೇಟೆಡ್ ಪೇಜ್ ಆಗಿದೆ. ಇದರ ವ್ಯೂ ಪೇಜ್ ನಲ್ಲಿ ಈಗ ನಾವು ನೋಡ್ಬೋದು, ಇದು ಡ್ರ್ಯಾಗ್ ದ ವರ್ಡ್ಸ್ ಇನ್ ಟು ಕರೆಕ್ಟ್ ಬಾಕ್ಸಸ್ ಎನ್ನುವಂತಹ ಪ್ರಶ್ನೆ ಹಾಗೆ ಇದೆ, ಮತ್ತು ನಮ್ಮ ವಾಕ್ಯ ಜನರಲಿ ಲೀವ್ಸ್ ಆರ್, ನೋಡಿ ಇಲ್ಲಿ ಪದಗಳು ಕಾಣಿಸ್ತಾ ಇಲ್ಲ, ಬ್ಲಾಂಕ್ ಸ್ಪೇಸ್ ಇದೆ, ಹಾಗೂ ಅಲ್ಲಿ ಹೊಂದುವಂತಹ ಪದಗಳು ಇಲ್ಲಿ ಇದೆ. ಈಗ ನಾವು ಇದನ್ನ ಫಿಟ್ ಮಾಡೋಕೆ ನೋಡೋಣ. ಬಹುಶಃ ಕ್ಲೋರೋಫಿಲ್
in color and it is due to the presence of green anta irbohuda check madona uttara tappide anta torusta ide mattu adu namge solution torsu mattu retry ge option kottide so retry madona so leaves are green in color mattu it is due to the presence of chlorophyll iga check madadaga नमगे एरडु पूर्ण अंकगळु बंदिदे सो ई रीति नावु नम्म कंटेंट अन्न हेच्चु इंटराक्टिव आगि प्रस्तुतपडिसोदक्के साध्य आगुत्ते हागू इल्लि नावु इदरल्लि एनादरु स्पेलिंग मिस्टेक इद्रे अथवा इदक्के मत्ते एनादरु आड् माडबेकु अंत नमगे अनिसिदाग नावु इदन्न मत्ते इन्नष्टु स्वल्प दिन बिट्टु कूड नावु इदन्न एडिट माडबहुदु अंद्रे ಮತ್ತೊಮ್ಮೆ ಈ ಕಂಟೆಂಟ್ ನಲ್ಲಿ ಏನಾದರೂ ಮಾರ್ಪಾಡುಗಳನ್ನು ಮಾಡಿ ನಾವು ಅದನ್ನ ಮತ್ತೊಮ್ಮೆ ವಿದ್ಯಾರ್ಥಿಗಳೊಡನೆ ಹಂಚಿಕೊಳ್ಳುವಾಗ ಸ್ವಲ್ಪ ವಿಶೇಷ ರೀತಿಯಲ್ಲಿ ಇದನ್ನ ಹಂಚಿಕೊಳ್ಳೋಣ ಅಂತ ಅನಿಸಿದಾಗ ಆಗ ಕೂಡ ನಾವು ಇದನ್ನ ಎಡಿಟ್ ಮಾಡುವಂತಹ ಅವಕಾಶ ಇದೆ ಸೋ ಇದಕ್ಕೆ ನಾವು ಈ ಲೀವ್ಸ್ ಡ್ರ್ಯಾಗ್ ದ ಪೇಜ್ ನಲ್ಲಿ ಇರುವ ಎಡಿಟ್ ಆಪ್ಷನ್ ಅನ್ನು ಬಳಸುತ್ತೇವೆ ಸೋ ಈಗ ನಾವು ಮತ್ತೆ ಈ ಕಂಟೆಂಟಿನ ಎಡಿಟ್ ಪೇಜ್ ಗೆ ಬಂದಿದ್ದೀವಿ ಸೋ ನಾವು ಹೇಗೆ ಮೊದಲು ಎಡಿಟ್ ಮಾಡಿದ್ವಿ ಅದೇ ರೀತಿಯ ಪೇಜ್ ಆಗಿದೆ ಹಾಗೂ ಇಲ್ಲಿ ನಾವು ಯಾವುದೇ ರೀತಿಯ ಎಡಿಟ್ ಗಳನ್ನ ಕೂಡ ಮಾಡ್ಕೊಳ್ಳಬಹುದು ಅವಶ್ಯಕ ಇದ್ದಾಗ ಸೋ ಈಗ ಇಲ್ಲಿ ಈ ಕಂಟೆಂಟ್ ಇಂಗ್ಲಿಷ್ ನಲ್ಲಿ ಇದೆ ಸೋ ನಾವು ಒಂದು ಕನ್ನಡದಲ್ಲಿ ಇದನ್ನ ಟೈಪ್ ಮಾಡೋದು ಹೇಗೆ ಅಂತ ನೋಡೋಣ ಅಥವಾ ನಾವು ಆಲ್ರೆಡಿ ಕನ್ನಡದಲ್ಲಿ ಇಲ್ಲೊಂದು ಡಾಕ್ಯುಮೆಂಟ್ ಅಲ್ಲಿ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಸೊ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣ ಹೊಂದಿರುತ್ತದೆ ಮತ್ತು ಎಲೆಗಳ ಬಣ್ಣಕ್ಕೆ ಪತ್ರ ಹರಿತು ಕಾರಣ ಸೊ ಈ ವಾಕ್ಯವನ್ನ ನಾನು ಕನ್ನಡದಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನ ನಾನು ಬಳಸಬಹುದು ಸೊ ಇದನ್ನ ನಾವು ಹೇಗೆ ಕನ್ನಡದಲ್ಲಿ ಮಾಡ್ಕೊಂಡ್ವಿ ಅನ್ನೋದನ್ನದಾದ್ರೆ ನಾವು ಗೂಗಲ್ ಇನ್ಪುಟ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಬಹುದು ಸೊ ನಮ್ಮ ಬ್ರೌಸರ್ ನಲ್ಲಿ ನಾವು ಗೂಗಲ್ ಇನ್ಪುಟ್ ಟೂಲ್ಸ್ ನ ಓಪನ್ ಮಾಡ್ಕೊಂಡಾಗ ನೋಡಿ ಗೂಗಲ್ ಇನ್ಪುಟ್ ಟೂಲ್ಸ್ ಸೊ ಗೂಗಲ್ ಇನ್ಪುಟ್ ಟೂಲ್ಸ್ ನಲ್ಲಿ ನಮ್ಗೆ ಟ್ರೈ ಇಟ್ ಔಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಇಲ್ಲಿ ಹೋಮ್ ಪೇಜ್ ನಲ್ಲಿ ಟ್ರೈ ಇಟ್ ಔಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಅಥವಾ ಇಲ್ಲಿ ಪಕ್ಕದಲ್ಲಿ ಟ್ರೈ ಇಟ್ ಔಟ್ ಅಂತ ಹೇಳಿ ಇದೆ ಈ ಗೂಗಲ್ ಇನ್ಪುಟ್ ನಲ್ಲಿ ಟ್ರೈ ಔಟ್ ಮಾಡೋದ್ರಿಂದ ನಾವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರು ಕೂಡ ನಮ್ಗೆ ಅದು ನಮ್ಗೆ ಬೇಕಾದ ಭಾಷೆಯಲ್ಲಿ ನಾವು ಅದನ್ನ ಪಡೆದುಕೊಳ್ಬಹುದು ಅಂದ್ರೆ ಉದಾಹರಣೆಗೆ ಈಗ ನಾನು ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಲ್ಯಾಂಗ್ವೇಜ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ನಮ್ಮ ಕೀಬೋರ್ಡ್ ಇಂಗ್ಲಿಷ್ದೇ ಆಗಿದೆ ಇವಾಗ ನಾನು ನನ್ನ ಹೆಸರು ಅನ್ನೋದನ್ನ ಬರೆಯೋದನ್ನ ತೋರಿಸ್ತೀನಿ ನನ್ನ ಹೆಸರು ಸೊ ನಾನು ಇಂಗ್ಲಿಷ್ ನಲ್ಲೇ ಟೈಪ್ ಮಾಡ್ತಾ ಇದ್ದೀನಿ NENA ಸೊ ಅದು ಕೇಳ್ತಾ ಇದೆ ನೋಡಿ ಯಾವ ಆಪ್ಷನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನನ್ನ ಹೆಸರು ಈ ರೀತಿ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಆಪ್ಷನ್ ಕೂಡ ಕೊಡತ್ತೆ ಅಥವಾ ಬೈ ಎಂಟರ್ ಹೊಡೆದಾಗ ಡಿಫಾಲ್ಟ್ ಆಗಿ ಮೊದಲ ಹೆಸರು ಯಾವ ಆಪ್ಷನ್ ಬಂದಿತ್ತು ಅದೇ ಇಲ್ಲಿ ಟೈಪ್ ಆಗತ್ತೆ ಸೊ ಇದನ್ನ ನಾವು Ctrl+A Ctrl+C ಕಾಪಿ ಪೇಸ್ಟ್ ಇದು ಬಹುಶಃ ಎಲ್ರಿಗೂ ಗೊತ್ತಿದೆ ಸೊ ಈ ರೀತಿ ಅದನ್ನ ಕಾಪಿ ಮಾಡ್ಕೊಳ್ಬಹುದು ಸೊ ಇದೇ ರೀತಿ ನಾನು ಇಲ್ಲಿ ಒಂದು ವಾಕ್ಯವನ್ನ ಬರ್ಕೊಂಡಿದ್ದೇನೆ ಸೊ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣ ಹೊಂದಿದೆ ಸೊ ಈ ವಾಕ್ಯವನ್ನ ನಾವು ಗೂಗಲ್ ಇನ್ಪುಟ್ ಟೂಲ್ಸ್ ನಿಂದ ಅಥವಾ ಗೂಗಲ್ ಡಾಕ್ಯುಮೆಂಟ್ ಟ್ರಾನ್ಸ್ಲಿಟ್ರೇಷನ್ ಇಂದ ಮಾಡಿದ್ದೇವೆ ಸೊ ಈ ವಾಕ್ಯವನ್ನ ನಾವು ಈಗ ಕಾಪಿ ಮಾಡೋಣ ಇದನ್ನ ಕಾಪಿ ಮಾಡಿ ನಮ್ಮ ಕಂಟೆಂಟ್ ಎಡಿಟ್ ಮಾಡುವ ಈ ಪೇಜ್ ನಲ್ಲಿ ನಾವು ಇಲ್ಲಿ ಅದನ್ನ ಪೇಸ್ಟ್ ಮಾಡೋಣ ಹಾಗೂ ಈಗ ನನ್ಗೆ ನಾನು ಈ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತಹ ವಾಕ್ಯವನ್ನ ಡಿಲೀಟ್ ಮಾಡ್ಬಿಡ್ತೀನಿ ಮತ್ತು ನನ್ಗೆ ಇಲ್ಲಿ ಕಂಟೆಂಟ್ ಕನ್ನಡದಲ್ಲಿ ಡಿಸ್ಪ್ಲೇ ಆಗೋ ಹಾಗೆ ಮಾಡ್ತಾ ಇದ್ದೀನಿ ಮತ್ತೆ ಹಸಿರು ಪದವನ್ನ ಹಾಗೂ ಪತ್ರ ಹರಿತು ಕ್ಲೋರೋಫಿಲ್ನ ಕನ್ನಡದಲ್ಲಿ ಪತ್ರ ಹರಿತು ಅಂತಾರೆ ಸೊ ಈ ಎರಡು ಪದಗಳಿಗೆ ಹಿಂದೆ ಹಾಗೂ ಮುಂದೆ ಯಾವುದೇ ಸ್ಪೇಸ್ ಇಲ್ದಿರ ನಾವು ಆಸ್ಟ್ರಿಕ್ ಬಟನ್ ಅಥವಾ ಸ್ಟಾರ್ ಬಟನ್ ಅನ್ನ ಪ್ರೆಸ್ ಮಾಡಿದೀವಿ ಸೊ ಈಗ ನಮ್ಮ ಪ್ರಶ್ನೆ ರೆಡಿ ಇದೆ
ನಾವು ಇದನ್ನ ಸೇವ್ ಮಾಡೋಣ. ಈಗ ನಾವು ಲೀವ್ಸ್ ಡ್ರ್ಯಾಗ್ ದ ವರ್ಡ್ಸ್ ಕಂಟೆಂಟ್ ನ ವ್ಯೂ ಪೇಜ್ ನಲ್ಲಿ ಇದೀವಿ. ನೋಡ್ಬಹುದು ನಮ್ಮ ಪ್ರಶ್ನೆ ಇದೆ, ಡ್ರ್ಯಾಗ್ ದ ವರ್ಡ್ಸ್ ಇನ್ ಟು ಕರೆಕ್ಟ್ ಬಾಕ್ಸಸ್, ಮತ್ತು ನಾವು ಅದನ್ನ ಎಡಿಟ್ ಮಾಡಿ ಈ ವಾಕ್ಯವನ್ನ ಕನ್ನಡದಲ್ಲಿ ಹೊಂದಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣ ಹೊಂದಿರುತ್ತದೆ ಮತ್ತು ಇದಕ್ಕೆ ಪತ್ರ ಹರಿತು ಕಾರಣ ಅನ್ನುವಂತಹ ಉತ್ತರ ಇದು ಸರಿಯಾದ ಉತ್ತರ ಆಗಿದೆ. ಸೊ ಈಗ ನಾವು H5P ಅನ್ನ ಬಳಸಿ ಒಂದು ಅತ್ಯಂತ ಸುಲಭವಾದ ಡ್ರ್ಯಾಗ್ ದ ವರ್ಡ್ಸ್ ಅನ್ನುವಂತಹ ಒಂದು ಬಗೆಯ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ, ಹಾಗೂ ಇದನ್ನ ಎಡಿಟ್ ಕೂಡ ಮಾಡಿದ್ವಿ. ಇಲ್ಲಿ ಇಂಗ್ಲಿಷ್ ಅಷ್ಟೇ ಅಲ್ಲದಿರ ನಾವು ಬೇರೆ ಯಾವುದೇ ಭಾಷೆಯನ್ನ ಕೂಡ ಬಳಸಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಅನುಕೂಲವನ್ನ ನಾವು ಪಡೆದವು. ಸೊ ಈಗ ನಾವು ಇನ್ನೊಂದು ಬಗೆಯ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಈಗ ನಾವು ಮೈ ಅಕೌಂಟ್ ಪೇಜ್ಗೆ ಹೋಗೋಣ, H5P ಅಲ್ಲಿ ಮೈ ಅಕೌಂಟ್ ಪೇಜ್. ಸೊ ಈಗ ನಾನು ಹೇಳಿದೆ, ಎರಡನೆಯದಾಗಿ ನಾನಿವತ್ತು ಒಂದು ಮೆಮೊರಿ ಗೇಮ್ ಅನ್ನ ತೋರಿಸ್ತೀನಿ ಅಂತ ಹೇಳಿ. ಸೊ ಮೆಮೊರಿ ಕಾರ್ಡ್ಸ್ ಅಂತ ಹೇಳಿ ಒಂದು ಗೇಮ್ ಇದೆ. ಓಕೆ, ನನ್ನ ಕಂಟೆಂಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ವೈಲ್ಡ್ ಅನಿಮಲ್ಸ್ ಮೆಮೊರಿ ಟೆಸ್ಟ್ ಡೆಮೋ ಅಂತ ಹೇಳಿ ಒಂದು ಕಂಟೆಂಟ್ ಪ್ರಕಾರ ಇದೆ. ಸೊ ಒಂದು ಮೆಮೊರಿ ಟೆಸ್ಟ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ಒಂದು ಮೆಮೊರಿ ಟೆಸ್ಟ್ ಗಳನ್ನ ಹೇಗಿರುತ್ತೆ ಅನ್ನೋದ್ ನೋಡೋಣ. ಸೊ ಈ ವೈಲ್ಡ್ ಅನಿಮಲ್ಸ್ ನ ಒಂದು ಮೆಮೊರಿ ಟೆಸ್ಟ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಈಗ ನಮ್ಗೆ ಇಲ್ಲಿ 6 ಕಾರ್ಡ್ಗಳು ಡಿಸ್ಪ್ಲೇ ಆಗಿದೆ. ಸೊ ಇವುಗಳನ್ನ ಕ್ಲಿಕ್ ಮಾಡೋಣ. ಎಲಿಫೆಂಟ್, ನೋಡಿ ಈ ರೀತಿ ಕಾರ್ಡ್ ಗಳನ್ನ ಎಲಿಫೆಂಟ್ ಮ್ಯಾಚ್ ಮಾಡ್ಲಿಕ್ಕೆ ನಮ್ಗೆ ಎಲಿಫೆಂಟ್ ಅನುಕೂಲ ಆಗ್ತಾ ಇದೆ. ಸೊ ಈ ಕಾರ್ಡ್ ಗಳಲ್ಲಿ ಏನಿದೆ, ಲಯನ್. ಸೊ ಈ ರೀತಿ ನಾವು ಮೆಮೊರಿ ಗೇಮ್ ಗಳನ್ನ ನಾವು ಮಕ್ಕಳೊಡನೆ ಹಂಚ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರುವಂತಹ ಒಂದು ಇಂಟರಾಕ್ಟಿವ್ ಕಂಟೆಂಟ್ ಅನ್ನ ಇಲ್ಲಿ ನೋಡಿದ್ವು. ಸೊ ಇಲ್ಲಿ ಈ ಗೇಮ್ ಅನ್ನ ಆಡಿದ ನಂತರ ಇಲ್ಲಿ ನಮ್ಗೆ ಆಪ್ಷನ್ ತೋರಿಸ್ತಾ ಇದೆ ಟೈಮ್ ಸ್ಪೆಂಡ್. ಸೊ ನಾನು 18 ಸೆಕೆಂಡ್ಗಳ ಕಾಲವನ್ನ ಉಪಯೋಗಿಸಿದ್ದೀನಿ, ಮತ್ತೆ 8 ಕಾರ್ಡ್ಸ್ ಟರ್ನ್ಡ್ ಈಸ್ 8 ಕಾರ್ಡ್ಸ್. ಅಲ್ಲಿ 6 ಕಾರ್ಡ್ ಇತ್ತು, ಆದ್ರೆ ಅದನ್ನೇ ಕೆಲವು ಕಾರ್ಡ್ಸ್ ಗಳನ್ನ ನಾವು ಪುನಃ ಬಳಸಿದ್ವಿ, ಹಾಗಾಗಿ ನಾವು 8 ಬಾರಿ ಈ ಕಾರ್ಡ್ ಗಳನ್ನ ಟರ್ನ್ ಮಾಡಿದ್ದೀವಿ ಅಂತ ಹೇಳಿ ಇದು ತೋರಿಸ್ತಾ ಇದೆ. ಹಾಗೂ ಇಲ್ಲಿ ರೀಸೆಟ್ ಮತ್ತೊಮ್ಮೆ ಇದೇ ಗೇಮ್ ಅನ್ನ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಸೊ ಈ ರೀತಿಯಾದಂತಹ ಮೆಮೊರಿ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡುವಂತಹ ಒಂದು ಈ ಕಂಟೆಂಟ್ ಅನ್ನ ಈಗ ನಾವು ತಯಾರು ಮಾಡೋಣ. ಸೊ ನಾವು ಕಂಟೆಂಟ್ ತಯಾರು ಮಾಡೋದಕ್ಕೆ ಯಾವಾಗ್ಲೂ ಮೈ ಅಕೌಂಟ್ ಪೇಜ್ಗೆ ಹೋಗ್ಬೇಕು. ನೆನ್ಪಿಡಿ, ನಾವು ಮೈ ಅಕೌಂಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಮೈ ಅಕೌಂಟ್ ಅಲ್ಲಿ ನಾವು ಟ್ರೈಔಟ್ H5P ಅನ್ನ ಪ್ರೆಸ್ ಮಾಡಿದಾಗ ಕೂಡ ನಮ್ಮ ಅಕೌಂಟ್ ನಾವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಥವಾ ನಮ್ಮ ಕಂಟೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರಿ, ಕಂಟೆಂಟ್ ಸೆಕ್ಷನ್ ಅಲ್ಲಿ ಕ್ರಿಯೇಟ್ ನ್ಯೂ ಕಂಟೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಈ ಕ್ರಿಯೇಟ್ ನ್ಯೂ ಅಕೌಂಟ್ ಅನ್ನ ನಾವು ಟೈಪ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಇಂಟರಾಕ್ಟಿವ್ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡುವ ಇದೇ ಪೇಜ್ಗೆ ಬಂದಿದ್ದೀವಿ. ಈ ಪೇಜ್ ನಲ್ಲಿ ನಮ್ಗೆ ಅನೇಕ ಬಗೆಯ ಕಂಟೆಂಟ್ಗಳು, ಸುಮಾರು 43 ಬಗೆಯ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ತೋರಿಸ್ತಾ ಇದೆ. ಹಾಗ ಇಲ್ಲಿ ನಾವು ಸರ್ಚ್ ಬಾರ್ ನಲ್ಲಿ ಟೈಪ್ ಮಾಡೋಣ ಮೆಮರಿ ಗೇಮ್ ಅಂತ ಹೇಳಿ. ಮೆಮರಿ ಗೇಮ್ ಅನ್ನೋದು ಒಂದು ಕಂಟೆಂಟ್ ಪ್ರಕಾರವಾಗಿದೆ. ಸೊ ಈಗ ಇಲ್ಲಿ ಕಾಣಿಸ್ತಾ ಇದೆ ಮೆಮೊರಿ ಗೇಮ್. ಸೊ ಈ ಮೆಮೊರಿ ಗೇಮ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಈಗ ನಾವು H5P ಯ ಮೆಮೊರಿ ಗೇಮ್ ಕ್ರಿಯೇಟ್ ಮಾಡುವಂತಹ ಪೇಜ್ಗೆ ಬಂದಿದ್ದೀವಿ. ಸೊ ಇದಕ್ಕಾಗಿ ನಮ್ಗೆ ಈ ಗೇಮಿನ ಒಂದು ಟೈಟಲ್ ಬೇಕಾಗಿದೆ.
ಆ ಗೇಮ್ಗೆ ಒಂದು ಟೈಟಲ್ ಕೊಡ್ತಾ ಇದ್ದೀವಿ ಮತ್ತು ಕೆಲವು ಕಾರ್ಡ್ಸ್ಗಳನ್ನು ನಾವು ಇನ್ಪುಟ್ ಮಾಡಬೇಕಾಗಿದೆ. ನಾವು ಯಾವ ಚಿತ್ರಗಳನ್ನು ಹಾಕ್ತಾ ಇದ್ದೀವಿ ಆ ಚಿತ್ರಗಳು ಮತ್ತು ಸ್ಕ್ರಾಲ್ ಡೌನ್ ಮಾಡಿದಾಗ ನಮಗೆ ಇಲ್ಲಿ ಸೇವ್ ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಸೇವ್ ಬಟನ್. ಸೊ ಈ ರೀತಿಯಾಗಿ ನಾವು ನಮ್ಮ ಮೆಮರಿ ಕಾರ್ಡ್ ಗೇಮನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನಾವು ಮೊದಲಿಗೆ ಟೈಟಲ್ ಅನ್ನು ಕೊಡೋಣ. ನಾನೊಂದು ಫ್ಲವರ್ಸ್ ಬಗ್ಗೆ ಒಂದು ಮೆಮರಿ ಕಾರ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಫ್ಲವರ್ಸ್ ಮೆಮರಿ ಕಾರ್ಡ್, ಫ್ಲವರ್ಸ್ ಮೆಮರಿ ಕಾರ್ಡ್ಸ್ ಅಂತ ಹೇಳಿ ಈ ಒಂದು ಕಂಟೆಂಟ್ಗೆ ಹೆಸರನ್ನ ಇಡೋಣ. ಸೊ ಫ್ಲವರ್ಸ್ಗಳ ಒಂದು ಪಿಕ್ಚರ್ ನಮಗೆ ಬೇಕಾಗಿದೆ. ಸೊ ಈಗಾಗಲೇ ನೀವು ಮೊದಲನೇ ದಿನದ ವರ್ಕ್ಶಾಪ್ನಲ್ಲಿ ಫ್ರೀ ಆ್ಯಂಡ್ ಕಾಪಿರೈಟ್ ಫ್ರೀ ಇರುವಂತಹ ಇಮೇಜ್ಗಳನ್ನು ಸ್ಟೋರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಸೊ ಈಗ ನಾನು ನನ್ನ ಡೆಸ್ಕ್ಟಾಪ್ನಲ್ಲಿ ಯು ಟಿ ಎ ಅನ್ನೋ ಒಂದು ಫೋಲ್ಡರ್ನಲ್ಲಿ ಕೆಲವು ಇಮೇಜಸ್ಗಳನ್ನು ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಫ್ಲವರ್ಸ್ಗೆ ರಿಲೇಟೆಡ್ ಆದಂತಹ ಕೆಲವು ಇಮೇಜಸ್ಗಳಿದ್ದಾವೆ. ಸೊ ಈ ಇಮೇಜ್ಗಳನ್ನು ನಾವೀಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಗೂಗಲ್ನಿಂದ ಕಾಪಿರೈಟ್ ಫ್ರೀ ಇರುವಂತಹ ಇಮೇಜ್ಗಳನ್ನ ಡೌನ್ಲೋಡ್ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಬಹುದು. ಸೊ ಮೊದಲಿಗೆ ನಾವು ಕಾರ್ಡ್ ಒನ್ ಮತ್ತು ಕಾರ್ಡ್ ಟೂ, ಡಿಫಾಲ್ಟ್ ಆಗಿ ಎರಡು ಕಾರ್ಡ್ಗಳನ್ನ ಇದು ತೋರಿಸ್ತಾ ಇದೆ. ಸೊ ಈಗ ಕಾರ್ಡ್ ಒನ್ ಸೆಲೆಕ್ಟ್ ಆಗಿದೆ ನೋಡಬಹುದು. ಈ ಕಾರ್ಡ್ ಒನ್ ಅಲ್ಲಿ ನಾವು ಒಂದು ಇಮೇಜ್ ಅನ್ನ ಆಡ್ ಮಾಡಬೇಕು ಹಾಗೂ ಇಮೇಜ್ಗೆ ಒಂದು ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗಿದೆ, ಆ ಇಮೇಜ್ನ ಹೆಸರು. ಸೊ ಇದು ಎರಡು ವಿಷಯಗಳು ಮಾತ್ರ ಮ್ಯಾಂಡೇಟರಿ ಹಾಗೂ ಅದನ್ನ ಈಗ ಮಾಡೋಣ. ಸೊ ಮೊದಲಿಗೆ ನಾವು ಆಡ್ ಇಮೇಜ್ ಅಂತ ಹೇಳಿದಾಗ ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾನು ನನ್ನ ಡೆಸ್ಕ್ಟಾಪ್ನಲ್ಲಿ ಯು ಟಿ ಎ ಫೋಲ್ಡರ್ನಲ್ಲಿ ಅದು ಓಪನ್ ಆಗಿದೆ, ಒಂದು ರೆಡ್ ರೋಸ್ ಇದೆ. ಸೊ ಈ ರೆಡ್ ರೋಸ್ ಅನ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಗಮನಿಸಿ, ಇದು ಇಮೇಜ್ ಈಗ ಅಪ್ಲೋಡ್ ಆಗಿದೆ. ಇದಕ್ಕಾಗಿ ನಾವು ಒಂದು ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗಿದೆ. ಸೊ ರೋಸ್ ಅಂತ ಹೇಳಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮೊದಲ ಕಾರ್ಡ್ ಒನ್ ಇಮೇಜ್ ಮತ್ತು ಅದಕ್ಕೆ ಒಂದು ಟೆಕ್ಸ್ಟ್ ಅನ್ನ ನಾನು ಟೈಪ್ ಮಾಡಿದ್ದೀನಿ. ಸೊ ಈಗ ಕಾರ್ಡ್ ಟೂ, ಎರಡನೇ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡನೇ ಕಾರ್ಡ್ಗೆ ನನಗೊಂದು ಚಿತ್ರ ಬೇಕು. ಸೊ ಆ ಚಿತ್ರವನ್ನ ಆಡ್ ಮಾಡೋಣ. ಸೊ ಆಡ್ ಮಾಡಿದಾಗ ಮತ್ತೆ ನಾವು ನಮ್ಮ ಡೆಸ್ಕ್ಟಾಪ್ನಲ್ಲಿನ ಯು ಟಿ ಎ ಫೋಲ್ಡರ್ ಇದ್ರೊಳಗಡೆ ನಾವು ಕ್ರಿಯೇಟ್ ಮಾಡಿರ್ತಕ್ಕ ಸ್ಟೋರ್ ಮಾಡಿರುವಂತಹ ಹೂವಿನ ಚಿತ್ರ ಇದೆ. ಸೊ ಈ ಹೂವಿನ ಚಿತ್ರ ಇದು ಸೂರ್ಯಕಾಂತಿ ಹೂವಿನ ಚಿತ್ರ. ಸೊ ಸನ್ಫ್ಲವರ್ ಎಂದು ಟೈಪ್ ಮಾಡ್ತಾ ಇದ್ದೀನಿ. ನನಗೆ ಮತ್ತೊಂದು ಕಾರ್ಡ್ ಬೇಕು. ನಾನು ಮೂರು ಕಾರ್ಡ್ಗಳನ್ನ ಕನಿಷ್ಠ ಮೂರು ಕಾರ್ಡ್ಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ, ಹಾಗಾಗಿ ನನಗೆ ಆಡ್ ಕಾರ್ಡ್ ಅನ್ನೋ ಆಪ್ಷನ್ ಅನ್ನ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಮತ್ತೊಂದು ಕಾರ್ಡ್ ಅನ್ನ ಕೂಡ ಇಲ್ಲಿ ತೆಗೆದುಕೊಳ್ಬಹುದು. ಒಂದ್ ವೇಳೆ ನಾವು ಅನೇಕ ಬಾರಿ ಪ್ರೆಸ್ ಮಾಡಿದಾಗ ನಾಲ್ಕು ಐದು ಈ ರೀತಿ ಬಂದ್ಬಿಡುತ್ತೆ, ಆದ್ರೆ ನಂಗೆ ಮೂರು ಕಾರ್ಡ್ ಮಾತ್ರ ಸಾಕು ಅಂತ ಹೇಳಿದಾಗ ಈ ನಾಲ್ಕನೇ ಕಾರ್ಡ್ ಅನ್ನಗೆ ಆಪ್ಷನ್ ಇದೆ, ರಿಮೂವ್ ಐಟಮ್. ಸೊ ನಾನು ರಿಮೂವ್ ಐಟಮ್ ಮಾಡಿದಾಗ ಅದು ಕೇಳುತ್ತೆ, ಆರ್ ಯು ಶೋರ್ ಯು ವಿಶ್ ಟು ರಿಮೂವ್ ದಿಸ್? ಹೌದು, ನಾನು ಇದನ್ನ ಕನ್ಫರ್ಮ್ ಮಾಡ್ತೀನಿ, ನನ್ಗೆ ಮೂರು ಕಾರ್ಡ್ಗಳು ಮಾತ್ರ ಸಾಕು. ಸೊ ಹಾಗೂ ನನ್ನ ಮೂರನೇ ಕಾರ್ಡ್ನಲ್ಲಿ ಒಂದು ಚಿತ್ರವನ್ನ ನಾನು ಹಾಕೊಳ್ಬೇಕಾಗಿದೆ. ಸೊ ಈಗ ನಾವು ರೋಸ್ ಮತ್ತೆ ಸೂರ್ಯಕಾಂತಿ ಹೂವಿನ ಚಿತ್ರ ಹಾಕೊಂಡಿದ್ವಿ. ಸೊ ಇಲ್ಲಿ ಇನ್ನೊಂದು ಹೂವಿನ ಚಿತ್ರ ಇದೆ ಮತ್ತು ಇದು ಮಲ್ಲಿಗೆ ಅಥವಾ ಜಾಸ್ಮಿನ್ ಎಂಬುದಾಗಿದೆ. ಈಗ ನಾವು ಕಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಕಾರ್ಡ್ ಚಿತ್ರಗಳನ್ನ ಹಾಕೊಂಡ್ವಿ, ಹಾಗೂ ಆ ಪ್ರತಿ ಚಿತ್ರಕ್ಕೂ ಒಂದು ಆಲ್ಟರ್ನೇಟಿವ್ ಟೆಕ್ಸ್ಟ್ ಅನ್ನ ನಾವು ಟೈಪ್ ಮಾಡಿದೀವಿ. ಈಗ ನಾವು ಇದನ್ನ ಸೇವ್ ಮಾಡೋಣ. ಈ ರೀತಿ ಸೇವ್ ಮಾಡೋದ್ರಿಂದ ನಾವು ನಮ್ಮ ಒಂದು ಇಂಟರಾಕ್ಟಿವ್ ಮೆಮೊರಿ ಕಾರ್ಡ್ಗಳ ಒಂದು ಗೇಮ್ ಅನ್ನ
ನಾವಿಲ್ಲಿ ಕ್ರಿಯೇಟ್ ಮಾಡಿದಂತೆ ಆಯ್ತು. ಸೊ ಇದು ನೋಡಬಹುದು ಫ್ಲವರ್ಸ್ ಮೆಮೊರಿ ಕಾರ್ಡ್ ನ ಒಂದು ವ್ಯೂ ಪೇಜ್. ಸೊ ಇಲ್ಲಿ ವ್ಯೂ ಮಾಡಿದಾಗ ನಮ್ಗೆ ಕಾಣಿಸ್ತಾ ಇದೆ 6 ಬ್ಲಾಕ್ಸ್ ಕಾಣಿಸ್ತಾ ಇದೆ. ನಾವು ಹಾಕಿದ್ದು 3 ಚಿತ್ರಗಳು ಮಾತ್ರ, ಅದು ಡೂಪ್ಲಿಕೇಟ್ ಆಗಿ ಒಂದೊಂದು ಚಿತ್ರವು ಎರಡೆರಡು ಬಾರಿಯಾಗಿ ಇಲ್ಲಿ 6 ಬ್ಲಾಕ್ಗಳು ಕಾಣಿಸ್ತಾ ಇದೆ. ಸೊ ಈಗ ಇದನ್ನ ನಾವು ಕ್ಲಿಕ್ ಮಾಡೋಣ. ಇದು ಮ್ಯಾಚ್ ಆಯ್ತು. ಅರೆ, ಇವೆರಡು ಬೇರೆ ಬೇರೆ ಹೂಗಳಾಗಿದೆ, ಸೂರ್ಯಕಾಂತಿ ಮತ್ತು ಸೂರ್ಯಕಾಂತಿ. ಇದು ಮ್ಯಾಚ್ ಆಯ್ತು. ಸೊ ಹೀಗೆ ನಾವೊಂದು ಕಾರ್ಡ್ಸ್ ಮ್ಯಾಚಿಂಗ್ ಗೇಮ್ ಅನ್ನ ಈಗ ಮಾಡಿದ್ವು. ಸೊ ಈಗ ನಾವು 20 ಸೆಕೆಂಡ್ಗಳ ಕಾಲ ಈ ಒಂದು ಕಾರ್ಡ್ಸ್ ನ ಮ್ಯಾಚ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡಿದೀವಿ. ಮತ್ತು 8 ಕಾರ್ಡ್ಗಳನ್ನ, ಅಂದ್ರೆ ಯಾವುದೋ 2 ಕಾರ್ಡ್ಗಳನ್ನ ಪುನಃ ಪುನಃ ಬಳಸಿದೀವಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಸೊ ಈ ರೀತಿ ಬಹಳ ಇಂಟರಾಕ್ಟಿವ್ ಆಗಿ ಒಂದು ಮೆಮೊರಿ ಟೆಸ್ಟ್ ಗಳನ್ನ ನಾವು ಕ್ರಿಯೇಟ್ ಮಾಡಬಹುದು. ಸೊ ಈಗ ನಾವು ನೋಡಿದ್ವಿ ನಮ್ಮ ಕಾರ್ಡ್ಗೆ ಬ್ಯಾಕ್ ಸೈಡ್ ತುಂಬಾ ಡಲ್ ಆಗಿತ್ತು, ಒಂದು ಕ್ವಶನ್ ಮಾರ್ಕ್ ಚಿತ್ರ ಮಾತ್ರ ಇತ್ತು. ಹಾಗೂ ಈ ಕಾರ್ಡ್ಗಳನ್ನ ಸೆಲೆಕ್ಟ್ ಮಾಡಿದಾಗ ನಮ್ಗೆ ಯಾವುದೇ ಧ್ವನಿ ಬರಲಿಲ್ಲ. ಗಮನಿಸಿರ್ಬೋದು ನಾನು ತೋರಿಸಿದ ಡೆಮೋದಲ್ಲಿ ಆ 2 ಅಂಶಗಳು ಇತ್ತು. ಸೊ ಈಗ ನಾವು ಇದನ್ನ ಎಡಿಟ್ ಮಾಡೋಣ. ಸೊ ಈ ಫ್ಲವರ್ ಮೆಮರಿ ಕಾರ್ಡ್ ನ ವ್ಯೂ ಪೇಜ್ ನ ವ್ಯೂ ಆಪ್ಷನ್ ನಲ್ಲಿ ಪಕ್ಕದಲ್ಲಿ ನಮ್ಗೆ ಎಡಿಟ್ ಆಪ್ಷನ್ ಇದೆ. ಈ ಎಡಿಟ್ ಆಪ್ಷನ್ ಅನ್ನ ಬಳಸೋದ್ರ ಮೂಲಕನು ನಾವು ಇದನ್ನ ಎಡಿಟ್ ಮಾಡಬಹುದು. ಇಲ್ಲ ಅಂದ್ರೆ ನಮ್ಗೆ ಇನ್ನೊಂದು ಆಪ್ಷನ್ ಇದೆ, ಮೈ ಅಕೌಂಟ್ ಪೇಜ್. ನೋಡಿ, ನಾವು ಮೈ ಅಕೌಂಟ್ ಪೇಜ್ ನಲ್ಲಿ ನಾವು ಕ್ರಿಯೇಟ್ ಮಾಡಿದ ರೀಸೆಂಟ್ ಐಟಮ್ಸ್ ಮಾತ್ರ ಇದೆ. ಅಥವಾ ನಮ್ಮ ಕಂಟೆಂಟ್ಸ್ ಪೇಜ್ಗೆ ಹೋದಾಗ ನಾವು ಕ್ರಿಯೇಟ್ ಮಾಡಿರುವ ಎಲ್ಲಾ ಕಂಟೆಂಟ್ಗಳು ಸಿಗುತ್ತವೆ. ಸೊ ಇಲ್ಲಿ ಫ್ಲವರ್ಸ್ ಮೆಮೊರಿ ಕಾರ್ಡ್ಸ್ ಇದು ಟೈಟಲ್ ಆದ್ರೆ ಇಲ್ಲಿ ಕೊನೆಯಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ. ಸೊ ನಾವು ಯಾವುದೇ ಕಂಟೆಂಟ್ ಅನ್ನ ರೀಎಡಿಟ್ ಮಾಡಬೇಕಾದ್ರೆ ನಾವು ಈ ವ್ಯೂ ಪೇಜ್ ನಲ್ಲಿ ಆದ್ರೂ ಇಲ್ಲಿ ಎಡಿಟ್ ಆಪ್ಷನ್ ಇದೆಯಲ್ಲ, ಇದರಿಂದ ಕೂಡ ನಾವು ಎಡಿಟ್ ಆಪ್ಷನ್ ಅನ್ನ ಬಳಸ್ಕೋಬಹುದು. ಕ್ರಿಯೇಟ್ ಮಾಡಿದ ತಕ್ಷಣ ವ್ಯೂ ನೋಡಿ, ಈಗ ನಾವು ಮತ್ತೆ ಅದೇ ಇಂಟರಾಕ್ಟಿವ್ ಕಂಟೆಂಟ್ ಆನ್ ಫ್ಲವರ್ಸ್ ಮೆಮರಿ ಕಾರ್ಡ್ಸ್ ಇನ ಎಡಿಟ್ ಪೇಜ್ಗೆ ಬಂದ್ವು. ಸೊ ಇಲ್ಲಿ ಮತ್ತೆ ಟೈಟಲ್ ಕಾರ್ಡ್ಸ್, ಇವುಗಳಲ್ಲಿ ಯಾವ್ದಾದ್ರು ಬದಲಾವಣೆ ಮಾಡ್ಬೇಕಾಗಿದ್ರೆ ನಾವು ಬದಲಾವಣೆ ಮಾಡ್ಕೊಳ್ಬಹುದು, ಅಥವಾ ಹೆಚ್ಚು ಕಾರ್ಡ್ಸ್ ಗಳು ಬೇಕಿದ್ರೆ ಹೆಚ್ಚು ಕಾರ್ಡ್ಸ್ ಗಳನ್ನ ಆಡ್ ಮಾಡಿ ಕಾರ್ಡ್ ಮತ್ತು ಅದಕ್ಕೆ ಆಲ್ಟರ್ನೇಟಿವ್ ಟೆಕ್ಸ್ಟ್ ಗಳನ್ನ ಕೊಡಬಹುದು. ಈಗ ನಾವು ಈ 3 ಕಾರ್ಡ್ ಗಳನ್ನ ಮಾತ್ರವೇ ಬಳಸೋಣ. ಹಾಗೂ ಇದರಲ್ಲಿ ಈ ಇಮೇಜ್ ಗಳಿಗೆ ನಾವು ಯಾವುದೇ ಬದಲಾವಣೆ ಮಾಡ್ತಾ ಇಲ್ಲ. ಈಗ ನಾವು ಕಾರ್ಡ್ ಬ್ಯಾಕ್ ನಲ್ಲಿ ಮತ್ತು ಅದಕ್ಕೆ ಕಾರ್ಡ್ಗೆ ತಕ್ಕ ಒಂದು ಧ್ವನಿಯನ್ನ ಕೊಡಬೇಕಾಗಿದೆ. ಸೊ ಈಗ ನಾವು ಮೊದಲಿಗೆ ಕಾರ್ಡ್ ನ ಬ್ಯಾಕ್ ಸೈಡ್ ಕ್ವೆಶನ್ ಮಾರ್ಕ್ ಬದಲಾಗಿ ಮತ್ತೊಂದು ಚಿತ್ರ ಅಪಿಯರ್ ಆಗ್ಲಿ ಅಂತ ಲುಕ್ ಅಂಡ್ ಫೀಲ್ ಅಂತ ಇದೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ. ಸೊ ಈ ಲುಕ್ ಅಂಡ್ ಫೀಲ್ ನಲ್ಲಿ ಓಪನ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಕಾರ್ಡ್ ಬ್ಯಾಕ್ಗೆ ಒಂದು ಚಿತ್ರ ಅಥವಾ ಕಲರ್ ಅನ್ನ ನಾವು ಕೊಡಬಹುದು. ಸೊ ನಾನೀಗ ಒಂದು ಚಿತ್ರವನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ನೆನ್ಪಿಡಿ, ಲುಕ್ ಅಂಡ್ ಫೀಲ್ ನಲ್ಲಿ ಒಂದು ಚಿತ್ರ. ಸೊ ಫ್ಲವರ್ಸ್ ಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಕಾಪಿರೈಟ್ ಫ್ರೀ ಇಮೇಜ್ ಅನ್ನ ಡೌನ್ಲೋಡ್ ಮಾಡಿದ್ವಿ. ಸೊ ಇದನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ನನ್ನ ಕಾರ್ಡ್ಗಳ ಹಿಂಬದಿ ಓಪನ್ ಆದಾಗ ಅಲ್ಲಿ ಕ್ವೆಶನ್ ಮಾರ್ಕ್ ಬದಲು ಹೂವುಗಳ ಅಥವಾ ಯಾವುದೇ ಒಂದು ರೀತಿಯ ನಮಗೆ ಬೇಕನ್ಸಿದಂತಹ ಒಂದು ಚಿತ್ರವನ್ನ ನಾವಲ್ಲಿ ತೆಗೆದುಕೊಳ್ಬಹುದು. ಈಗ ನಾವು ನಮ್ಮ ಪ್ರತಿ ಈ ಕಾರ್ಡ್ಗಳನ್ನ ಟರ್ನ್ ಮಾಡಿದಾಗ ಅದಕ್ಕೆ ಕೆಲವು ಧ್ವನಿಗಳನ್ನ ಆಡ್ ಮಾಡಬೇಕಿತ್ತು. ಸೊ ಈಗ ಪ್ರತಿ ಕಾರ್ಡ್ಗೂ ಹೋಗಿ ನಾವು ಧ್ವನಿಯನ್ನ ಆಡ್ ಮಾಡೋಣ. ಸೊ ಈಗ ಮೊದಲನೇ ಕಾರ್ಡ್ ರೋಸ್, ಇಮೇಜ್ ಇದೆ, ಆಲ್ಟರ್ನೇಟಿವ್ ಟೆಕ್ಸ್ಟ್ ಕೂಡ ಇದೆ. ಸೊ ಈಗ ಇಲ್ಲಿ ನೋಡಬಹುದು ಅದರ ಕೆಳಗಡೆ
audio track anta heli ondu option ide. So ili audio track nalli audio track anna add madodrinda naavu ee chitra galana press madidaga adakke dhvani anna kodabodagide. So audio track button press madidaga nange file upload ಮತ್ತು ಆಡಿಯೋ ರೆಕಾರ್ಡರ್ ಲಿಂಕ್ ಅಥವಾ ಆಡಿಯೋ ರೆಕಾರ್ಡರ್ ಅಂತಿದೆ. ಫೈಲ್ ಅಪ್ಲೋಡ್ ಸಾಮಾನ್ಯವಾಗಿ ನಾವು ಕಾಪಿರೈಟ್ ಫ್ರೀ ಇರುವಂತಹ ಸೌಂಡ್ ಯಾವುದೇ ವಾಯ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅವುಗಳನ್ನ ಇಲ್ಲಿ ವಾಯ್ಸ್ ಅನ್ನ ಕೊಡಬಹುದು. ಮತ್ತು ನಾನೀಗ ಆಡಿಯೋ ರೆಕಾರ್ಡರ್ ಆಪ್ಷನ್ ಅನ್ನ ಹೇಳಿ ತೋರಿಸ್ಕೊಡ್ತೀನಿ. ಸೊ ಆಡಿಯೋ ರೆಕಾರ್ಡರ್ ನಿಂದ ನಾವು ನಮ್ಮ ಧ್ವನಿಯನ್ನ ಹೇಗೆ ಇಲ್ಲಿ ಕೊಡಬಹುದು. ಸೊ ಇದು ಮತ್ತೊಮ್ಮೆ ನೋಡೋಣ, ಇದು ರೋಸ್ ನ ಚಿತ್ರ ಹೌದಲ್ವಾ. ಸೊ ಈಗ ರೆಕಾರ್ಡ್ ಬಟನ್ ಅನ್ನ ಪ್ರೆಸ್ ಮಾಡಿ ನಾನು ರೋಸ್ ಅನ್ನ ರೋಸ್ ಅಂತ ಹೇಳಿ ತಕ್ಷಣ ಅಲ್ಲಿ ಫಿನಿಶ್ ಬಟನ್ ಅನ್ನ ಒತ್ತೋದ್ರ ಮೂಲಕ ನಮ್ಮ ಧ್ವನಿಯನ್ನ ಈ ಚಿತ್ರಕ್ಕೆ ನಾವು ಅಳವಡಿಸಲು ಸಾಧ್ಯವಾಗುತ್ತೆ. ಸೊ ಈಗ ನೋಡಿ, ಗುಲಾಬಿ ಫಿನಿಶ್ ಮಾಡಿದ್ವಿ. ಮತ್ತು ಇದನ್ನ ಇಲ್ಲ, ಇದು ಸರಿ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಇದನ್ನ ರೀಸೆಟ್ ಮಾಡುವ ಅವಕಾಶ ಕೂಡ ಇದೆ ನಮ್ಗೆ. ಸೊ ಈಗ ರೀಸೆಟ್ ಮಾಡೋಣ. ಎಸ್, ಐ ಕನ್ಫರ್ಮ್. ಸೊ ಮತ್ತೊಮ್ಮೆ ಪ್ರಯತ್ನಿಸೋಣ. ಗುಲಾಬಿ. ಸೊ ಗುಲಾಬಿ. ಸೊ ಈ ರೀತಿ ನಮ್ಮ ವಾಯ್ಸ್ ಅನ್ನ ನಾವು ಇದಕ್ಕೆ ಸೇರಿಸಿದೀವಿ. ಸೊ ಈಗ ನಾವು ಇನ್ಸರ್ಟ್ ಆಪ್ಷನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನಾವು ನಮ್ಮ ಧ್ವನಿಯನ್ನ ಈ ಮೊದಲ ಚಿತ್ರಕ್ಕೆ ಅಳವಡಿಸಿದ್ವಿ. ಹಾಗೆ ಎರಡನೆಯದಾಗಿ ನಾವು ಸನ್ಫ್ಲವರ್ ನ ಒಂದು ಚಿತ್ರವನ್ನ ಪಡೆದುಕೊಂಡಿದ್ವಿ. ಈ ಚಿತ್ರವನ್ನ ಎಡಿಟ್ ಮಾಡ್ತಾ ಇಲ್ಲ, ಹಾಗೂ ಇದಕ್ಕೆ ಆಡಿಯೋ ಟ್ರ್ಯಾಕ್ ಪ್ಲಸ್ ಅಪ್ಲೋಡ್ ಮಾಡುವಾಗ ನಾವು ಆಡಿಯೋ ರೆಕಾರ್ಡರ್ ಆಪ್ಷನ್ ಅನ್ನ ತಗೊಳ್ತಾ ಇದೀವಿ ನಮ್ಮ ಧ್ವನಿಯನ್ನ ಸೇರಿಸೋದಕ್ಕಾಗಿ. ಸೊ ಈಗ ನಾವು ರೆಕಾರ್ಡ್ ಮತ್ತು ಫಿನಿಶ್. ಸನ್ಫ್ಲವರ್ ಒಮ್ಮೆ ಕೇಳೋಣ. ಸನ್ಫ್ಲವರ್. ಸೊ ಇದನ್ನ ಇನ್ಸರ್ಟ್ ಆಪ್ಷನ್ ಮಾಡ್ತಾ ಇದೀನಿ. ಒಂದ್ ವೇಳೆ ಇದನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ, ನಾನು ಮೊದಲನೇ ಅದನ್ನ ಕನ್ನಡದಲ್ಲಿ ಹೇಳಿ ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಿದೀನಿ, ಬೇಡ ಬದಲಾಯಿಸ್ಕೊಳ್ಬೇಕಿದ್ರೆ ನಾವು ಕ್ಯಾನ್ಸಲ್ ಆಪ್ಷನ್ ತಗೋಬಹುದಾಗಿತ್ತು. ಹಾಗೂ ನಮ್ಮ ಮೂರನೇ ಚಿತ್ರ ಜಾಸ್ಮಿನ್, ಇದಕ್ಕೆ ಆಡಿಯೋ ಟ್ರ್ಯಾಕ್ ಅನ್ನ ತಗೊಳ್ಳೋಣ ಮತ್ತು ಆಡಿಯೋ ರೆಕಾರ್ಡರ್. ಮಲ್ಲಿಗೆ ಕೇಳೋಣ. ಮಲ್ಲಿಗೆ. ಸೊ ಇದನ್ನ ಇನ್ಸರ್ಟ್ ಮಾಡೋದ್ರ ಮೂಲಕ ನಾನು ಈ ಮೂರು ಚಿತ್ರಗಳಿಗೆ ನಾನು ಧ್ವನಿಯನ್ನ ಅಳವಡಿಸುತ್ತೇನೆ. ಸೊ ಗಮನಿಸಿದ್ರಲ್ಲ, ನಾವು ಚಿತ್ರಗಳನ್ನ ಕಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದಕ್ಕೆ ಕಾರ್ಡಿನ ಹೆಸರು, ಅದಕ್ಕೆ ಒಂದು ಚಿತ್ರವನ್ನ ಹಾಕೊಂಡ್ವಿ, ಅದಕ್ಕೆ ಆಲ್ಟರ್ನೇಟಿವ್ ಇಮೇಜ್ ಅನ್ನ ಆಲ್ಟರ್ನೇಟಿವ್ ಟೆಕ್ಸ್ಟ್ ಅನ್ನ ಕೊಟ್ಟಿದ್ದೀವಿ. ನಂತರ ಆ ಪ್ರತಿ ಚಿತ್ರಗಳಿಗೂ ಒಂದು ಸೌಂಡ್ ಅನ್ನ ಎಫೆಕ್ಟ್ ಅನ್ನ ಕೊಟ್ವಿ. ಹಾಗೂ ಲುಕ್ ಅಂಡ್ ಫೀಲ್, ಲುಕ್ ಅಂಡ್ ಫೀಲ್ ನಲ್ಲಿ ನಮ್ಮ ಕಾರ್ಡ್ ನ ಹಿಂಬದಿ ಯಾವ ರೀತಿ ಕಾಣಬೇಕು ಅನ್ನುವಂತಹ ಒಂದು ಚಿತ್ರವನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ಈಗ ನಾವು ಇದನ್ನ ಸೇವ್ ಮಾಡೋಣ. ಸೊ ನಮ್ಮ ಕಂಟೆಂಟ್ ಈಗ ಸೇವ್ ಆಗಿದೆ ಮತ್ತು ನೋಡಬಹುದು ಫ್ಲವರ್ ಮೆಮೊರಿ ಕಾರ್ಡ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಈಗ ಅದನ್ನ ಟೆಸ್ಟ್ ಮಾಡೋಣ. ನೋಡಿ, ನಮ್ಮ ಕಾರ್ಡ್ ನ ಹಿಂಬದಿಯಲ್ಲಿ ನಾವು ಸೆಲೆಕ್ಟ್ ಮಾಡಿರುವ ಚಿತ್ರ ಬಂದಿದೆ. ಈ ಕಾರ್ಡ್ ಗಳನ್ನ ಸನ್ಫ್ಲವರ್, ಗುಲಾಬಿ, ಮಲ್ಲಿಗೆ, ಸನ್ಫ್ಲವರ್, ಸನ್ಫ್ಲವರ್, ಸನ್ಫ್ಲವರ್. ಸೊ ಈ ರೀತಿ ಗುಲಾಬಿ, ಗುಲಾಬಿ, ಮಲ್ಲಿಗೆ,
ಮಲ್ಲಿಗೆ. ಈ ರೀತಿ ನಾವು ಮೆಮೊರಿ ಕಾರ್ಡ್ಗಳನ್ನ ಮೆಮೊರಿ ಕಾರ್ಡ್ ಟೆಸ್ಟ್ ಅನ್ನ ಮಾಡೋದನ್ನ ಈಗ ತಿಳ್ಕೊಂಡ್ವಿ. ಸೊ ಈಗ ನಾವು ನಮ್ಮ ಮೈ ಅಕೌಂಟ್ ಪೇಜ್ಗೆ ಹೋಗೋಣ. ಇವತ್ತಿನ ದಿನ ನಾವು H5P ನಲ್ಲಿ ನಮ್ಮ ಯೂಸರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ವು. ನಂತರ ಇದರಲ್ಲಿ ಎರಡು ಬಗೆಯ ಕಂಟೆಂಟ್ ಗಳನ್ನ ಕ್ರಿಯೇಟ್ ಕೂಡ ಮಾಡಿದ್ವಿ. ನಮ್ಮ ಯೂಸರ್ ಅಕೌಂಟ್ ಆದ ನಂತರ ಒಂದು ಡ್ರ್ಯಾಗ್ ದ ವರ್ಡ್ಸ್ ಅನ್ನುವಂತಹ ಒಂದು ಇ ಕಂಟೆಂಟ್, ಮತ್ತು ಮೆಮೊರಿ ಕಾರ್ಡ್ ಅನ್ನುವಂತಹ ಒಂದು ಇ ಕಂಟೆಂಟ್. ಈ ಎರಡು ಪ್ರಕಾರದ ಇ ಕಂಟೆಂಟ್ ಗಳನ್ನ ಇವತ್ತು ನಾವು ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೊಂಡ್ವಿ. ಸೊ ಈಗ ಈ ವರ್ಕ್ಶಾಪ್ ಡ್ಯೂರೇಷನ್ ಆದ್ಮೇಲೆ ನಿಮ್ಗೆ ಈ ವರ್ಕ್ಶಾಪ್ ನ ಅಸೈನ್ಮೆಂಟ್ ಆಗಿ ನೀವು ಒಂದು ನಿಮ್ಮ ಯೂಸರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ, ಹಾಗೂ ಅದರಲ್ಲಿ ನೀವು ಒಂದು H5P ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಮತ್ತು ನೀವು ಕ್ರಿಯೇಟ್ ಮಾಡಿರುವ H5P ಯ ಲಿಂಕ್ ಅನ್ನ ಆ ಗೂಗಲ್ ಫಾರ್ಮ್ ನಲ್ಲಿ ಶೇರ್ ಮಾಡಬೇಕಾಗತ್ತೆ. ಸೊ ಈ ಕ್ರಿಯೇಟ್ ಮಾಡಿದೀವಿ, ಇವುಗಳನ್ನ ಹೇಗೆ ಶೇರ್ ಮಾಡೋದು? ಸೊ ಇಲ್ಲಿ ಕಂಟೆಂಟ್ ಗಳ ನಾವು ಏನ್ ಕ್ರಿಯೇಟ್ ಮಾಡಿದೀವಿ, ಈ ಕಂಟೆಂಟ್ ಗಳನ್ನ ರೈಟ್ ಕ್ಲಿಕ್ ಮಾಡ್ಕೊಂಡಾಗ ನಮ್ಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಕಾಪಿ ಲಿಂಕ್ ಅಡ್ರೆಸ್. ಸೊ ಕಾಪಿ ಲಿಂಕ್ ಅಡ್ರೆಸ್ ಅನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಈ ಫ್ಲವರ್ಸ್ ಮೆಮೊರಿ ಕಾರ್ಡ್ ನ ಕಂಟೆಂಟ್ ಏನ್ ಕ್ರಿಯೇಟ್ ಮಾಡಿದ್ವಿ ಅದರ ಲಿಂಕ್ ಅನ್ನ ಕಾಪಿ ಮಾಡ್ದಂಗಾಯ್ತು. ಸೊ ಮತ್ತೊಮ್ಮೆ ನೋಡಿ, ಸೊ ಈ ಕಂಟೆಂಟ್ ಟೈಟಲ್ ನ ರೈಟ್ ಕ್ಲಿಕ್ ಮಾಡಿ ಮತ್ತು ಕಾಪಿ ಲಿಂಕ್ ಅಡ್ರೆಸ್. ಈಗ ನಾವು ಈ ಲಿಂಕ್ ಅನ್ನ ಕಾಪಿ ಮಾಡಿದ್ವಿ ಮತ್ತು ಅದನ್ನ ಗೂಗಲ್ ಫಾರ್ಮ್ ನಲ್ಲಿ ಈಗ ನಾವು ಅದನ್ನ ಫಿಲ್ ಮಾಡೋಣ. ಸೊ ನಿಮ್ಮ ಗೂಗಲ್ ಫಾರ್ಮ್ ಈಗ ನಾವು ನಮ್ಮ ಅಸೈನ್ಮೆಂಟ್ ಗೂಗಲ್ ಫಾರ್ಮ್ ಓಪನ್ ಮಾಡೋಣ. ಸೊ ಇದು ನಮ್ಮ ಈ ನಾಲ್ಕನೇ ದಿನದ ವರ್ಕ್ಶಾಪಿನ ಗೂಗಲ್ ಫಾರ್ಮ್ ಆಗಿದೆ. ಸರಿ, ನನ್ನ ಇಮೇಲ್ ಅಡ್ರೆಸ್ ಅನ್ನ ನಾವು ಟೈಪ್ ಮಾಡ್ತಾ ಇದ್ದೀವಿ. ಮತ್ತು ಸ್ಯಾಲ್ಯುಟೇಷನ್, ನೀವು ಹಿಂದೆ ಮೂರು ದಿನದ ಅಸೈನ್ಮೆಂಟ್ಗೆ ಹೇಗೆ ಸಬ್ಮಿಟ್ ಮಾಡಿದ್ರು ಅದೇ ಪ್ರಕಾರದಲ್ಲಿ ಈ ಒಂದು ಗೂಗಲ್ ಫಾರ್ಮ್ ಇರೋದು. ಸೊ ಹಾಗಾಗಿ ಇದನ್ನ ಟೈಪ್ ಮಾಡ್ಕೊಳ್ಬಹುದು. ಸೊ ನಮ್ಮ ಹೆಸರು, ಜೆಂಡರ್, ನೇಮ್ ಆಫ್ ದ ಸ್ಕೂಲ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಥವಾ ನಿಮ್ಮ ಶಾಲೆಯ ಕಾಲೇಜಿನ ಹೆಸರು, ಪ್ಲೇಸ್, ವರ್ಕಿಂಗ್ ಸ್ಟೇಟಸ್, ಹಾಗೂ ನಿಮ್ಮ ಡೆಸಿಗ್ನೇಷನ್, ಪ್ರೈಮರಿ ಸ್ಕೂಲ್ ಟೀಚರ್ ಅಥವಾ ಗ್ರಾಜ್ಯುಯೇಟ್ ಟೀಚರ್, ಟೀಚರ್ ಎಜುಕೇಟರ್ ಯಾವ್ದಿದೆಯೋ. ನಾನು ರಿಸರ್ಚ್ ಸ್ಕಾಲರ್ ಅಷ್ಟೇ. ಸೊ ನಾನು ರಿಸರ್ಚ್ ಸ್ಕಾಲರ್ ಅಂತ ಟೈಪ್ ಮಾಡ್ಕೊಳ್ತೇನೆ. ಸೊ ಇಟ್ ಇಸ್ ಅ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್, ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್, ಸ್ಟೇಟ್ ಸ್ಟೋ ನಾವು ಕರ್ನಾಟಕ. ಯಾರಾದರೂ ಕನ್ನಡ ವರ್ಕ್ಶಾಪ್ನ ಆಪ್ಟ್ ಮಾಡಿಕೊಂಡು ಬೇರೆ ಸ್ಟೇಟ್ನಲ್ಲಿರೋರು ಆ ಸ್ಟೇಟನ್ನೇ ಕೊಡ್ಬೋದು. ಮತ್ತು ನಾವು ಯಾವ ರೀತಿ ಈ ವರ್ಕ್ಶಾಪನ್ನು ವೆಬಿನಾರನ್ನು ನೋಡಿದ್ದೀವಿ, ಸೊ ಝೂಮ್ ಲಿಂಕನ್ನು
ನೋಡಿದ್ರ ಅಥವಾ ಯೂಟ್ಯೂಬ್ ಹಾಗೂ ಎರಡೂ ರೀತಿ ನೋಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಂ, ಸೊ ಕನ್ನಡ ವರ್ಷನ್ ಅಲ್ಲಿ ನೋಡಿರೋರು ಕನ್ನಡ ಅಂತ ಕೋರ್ಸ್ ಮೀಡಿಯಂ ತಗೊಳ್ಳಿ. ಹಾಗೂ ನೆಕ್ಸ್ಟ್, ಸೊ ಇಲ್ಲಿ ಬಂತು ನಿಮ್ಗೆ ಕ್ರಿಯೇಟ್ ಇ ಕಂಟೆಂಟ್ ಮೆಮರಿ ಗೇಮ್ ವಿತ್ ಅಟ್ ಲೀಸ್ಟ್ 3 cards. ಸೊ ನಾವು ಈಗ 3 cardಗಳನ್ನ ಬಳಸಿ ನಾವು ಕ್ರಿಯೇಟ್ ಮಾಡಿರುವ H5P ಯ ಲಿಂಕ್ ಅನ್ನ ನಾವು ಕಾಪಿ ಮಾಡಿದ್ವಿ. ಸೊ ಇಲ್ಲಿ ನಾವು ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ಪೇಸ್ಟ್ ಅನ್ನ ತಗೊಳ್ಬಹುದು. ನೀವು ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾಡೋದಾದ್ರೆ ಲೆಫ್ಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದಾಗ ನಿಮ್ಗೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದಾಗ ನೀವ್ ಇದ ಈ ಲಿಂಕ್ ಅನ್ನ ಪೇಸ್ಟ್ ಮಾಡಬಹುದು. ಇದು ಮೊಬೈಲ್ ಫ್ರೆಂಡ್ಲಿ ಇದ್ದು ಮೊಬೈಲ್ ಇಂದ ಮಾಡೋಂಥವ್ರಾದ್ರೆ ಆ ಪ್ಲೇಸ್ ನಲ್ಲಿ ಸ್ವಲ್ಪ ಹೊತ್ತು ಟ್ಯಾಪ್ ಮಾಡೋದ್ರಿಂದ ನಿಮ್ಗೆ ಪೇಸ್ಟ್ ಆಪ್ಷನ್ ಸಿಗುತ್ತೆ. ಮತ್ತು ನಿಮ್ದೆ ಯಾವ್ದೇ ಆದ್ರೂ ಸಜೆಷನ್ಸ್ ಇದ್ರೆ ಸಜೆಷನ್ಸ್ ಅನ್ನ ಬರೆದು ನಂತರ ನೀವು ಸಬ್ಮಿಟ್ ಬಟನ್ ಅನ್ನ ಒತ್ತೋದ್ರ ಮೂಲಕ ನಿಮ್ಮ ಗೂಗಲ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಇವತ್ ಈ ದಿನ ನಾವು H5P ಅಲ್ಲಿ 2 ಬಗೆಯ ಇ ಕಂಟೆಂಟ್ ಗಳನ್ನ ತಯಾರಿಸಿದ್ವು ಮತ್ತು ಆ ಕಂಟೆಂಟ್ ಲಿಂಕ್ ಅನ್ನ ನಾವು ಗೂಗಲ್ ಫಾರ್ಮ್ ನಲ್ಲಿ ಸಬ್ಮಿಟ್ ಮಾಡೋದನ್ನ ತಿಳ್ಕೊಂಡ್ವು. ಹಾಗೆ ಇದೇ ಲಿಂಕ್ ಅನ್ನ ನಾವು ಜಿಮೇಲ್ ನಲ್ಲಿ ಯಾವುದೇ ಇಮೇಲ್ ಅಥವಾ ವಾಟ್ಸಪ್ ಹೇಗೆ ಯಾವುದೇ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಕೂಡ ನಾವು ಹಂಚ್ಕೋಬಹುದಾಗಿದೆ. ಸೊ H5P ಅತ್ಯಂತ ಸ್ಟೂಡೆಂಟ್ ಹಾಗೂ ಯೂಸರ್ ಫ್ರೆಂಡ್ಲಿ ಮತ್ತು ಕ್ರಿಯೇಟ್ ಟೀಚರ್ ಫ್ರೆಂಡ್ಲಿ ಕೂಡ ಆದಂತಹ ಒಂದು ಕಂಟೆಂಟ್ ಇಂಟರಾಕ್ಟಿವ್ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡುವ ಒಂದು ಫ್ರೀ ಪ್ಲಾಟ್ಫಾರ್ಮ್. ನೆನಪಿಡಿ, ನಾವು H5P.org ಅನ್ನ ಬೆಳೆಸ್ತಾ ಇದ್ದೀವಿ. H5P.com ಅನ್ನೋದು ಕಮರ್ಷಿಯಲ್. ಸೊ ಯಾರು H5P ಅಲ್ಲಿ ಅಕೌಂಟ್ ಹೊಂದಿಲ್ಲ, ದಯವಿಟ್ಟು ಈ ದಿನ H5P.org ನಲ್ಲಿ ನಿಮ್ಮ ಯೂಸರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಹಾಗೂ ಈ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಅತ್ಯಂತ ಇಂಟರಾಕ್ಟಿವ್ ಆದಂತಹ ಕಂಟೆಂಟ್ ಗಳನ್ನ ಅವುಗಳ ಲಿಂಕ್ ಗಳನ್ನ ನೀವು ಶೇರ್ ಮಾಡ್ಕೊಳ್ಬಹುದು. ಈ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ UTAಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೂ ಇದರಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕ ಮಿತ್ರರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. Thank you very much, madam. It's a very slow and steady and nice presentation, madam. Thank you from the heart of UTA.